ಬೆಟ್ಟದ ತುದಿಯಲ್ಲಿ ಕಾಡುಗಳ ಎದೆಯಲ್ಲಿ ಬೆಟ್ಟದ ತುದಿಯಲ್ಲಿ ಕಾಡುಗಳ ಎದೆಯಲ್ಲಿ ಕಬಿನಿಯ ನದಿಯಲ್ಲಿ ಉಗುತ್ತಿರುವುದಲ್ಲಿ ಎಲ್ಲಿ ನೋಡ ನೋಡ ಕರ್ರ ಕಾರುವ ಮೋಡ ಪಡೆಗೂಡುವುದು ಗಾಢ ಒಟ್ಟೊಟ್ಟಿಯಲ್ಲಿ ಎಲ್ಲಿ ಕೊಂಬಿನ ಸಲಗ ಹೆಣ್ಣಾನೆ ಮರಿ ಬಳಗ ಎಲ್ಲಿ ಕೊಂಬಿನ ದಿನ ಸಂಪಂಗಿ ಇರುವಂತಿ ಮಲ್ಲಂಗಿ ದಿನ ದಿನ ಸಂಪಂಗಿ ಇರುವಂತಿ ಮಲ್ಲಂಗಿ ಮಲ್ಲೆ ಅದರ ತಂಗಿ ಅರಳುವುದು ಎಲ್ಲಿ ಮಲ್ಲೆ ಅದರ ತಂಗಿ ಅರಳುವುದು ಸುಮ್ನಾಗು ಕರ್ಣಕ್ಕೆ ಬಂದ್ರು ಏನಯ್ಯ ಗೌಡ ಒಡಿಯ
ಒಡೆಗಳು ಮಾಡಿದ ಅಪ್ಪಣೆ ತಿಳಿಯಿತೋ? ತಿಳಿಯಿತು ಒಡೆಯ. ತಪ್ಪೀರಿ ಜೋಕೆ, ಎಂಟು ಊರಿನ ಕಡೆಯಿಂದ ಬರುವ ಅರಮನೆ ಕಾಣಿಕೆ ನೇರವಾಗಿ ಹೆಗ್ಗಡೆಗಳ ಕೋಟೆಗೆ ಬರಬೇಕು. ಅದನ್ನು ತರುವುದು ನಿಮ್ಮ ಹೊಣೆ. ಕಾಣಿಕೆ ಸೇರದೆ ಹೋದ್ರೆ ದೊರೆಗಳು ಕಿಡಿ ಕಿಡಿ ಆಗ್ತಾರೆ. ಅವರೇನು ಕೊಂಚದವರಲ್ಲ, ರಣಧೀರರು ಅಂತ ಹೆಸರಾಗಿದ್ದಾರೆ. ತಿಳಿಯಿತು? ಹೆಗ್ಗಡೆಗಳ ಮಾತು ದೊರೆಗಳ ಮಾತು ಕೇಳ್ತಿದ್ದೀರ, ಸರಿಯೇ. ನಮ್ಮ ಮಾತು ಕೇಳ್ಬೇಕು ಅಲ್ಲ. ಅದೆಲ್ಲ ಆಗಲ್ಲ, ಇದೇ ಕೊನೆ ಮಾತು. ಅದ್ಯಾಕ್ ನಾನ್ ನೋಡಿಯ ಹಂಗಂತೀರಾ? ಜೀವ ಇರ್ಬೇಕಾದ್ರೆ ಇದನ್ನ ಕೊನೆ ಮಾತು ಅಂತೀರಾ? ಯಾರಯ್ಯ ಇವನು? ಮಹಾಸ್ವಾಮಿ, ಅವ ನಮ್ಮೂರ್ ಬುದ್ಧಿವಂತ. ಲೋ ಬುದ್ಧಿವಂತ, ನಿನ್ನ ಮಾತು ನಿಮ್ಮೂರ ಗಾಡು, ಇಲ್ಲಿ ನಮ್ಮ ಮಾತಿಗೆ ಬರಬೇಡ. ಕೊನೆ ಮಾತು ಬೇಡ ಅಂದಿದ್ದೆ, ಕೊನೆ ಮಾತಾಗೋದೆ ನಿಮಗ್ ಚಂದ ಅಂದ್ರೆ ಹಂಗೆ ಆಗ್ಲಿ ಹೇಳ್ರ. ಅಮ್ಮನವ್ರು ತಾಕಿ ಬಲ ಎಷ್ಟು ಅಷ್ಟ. ಯಾರೋ ಇವನು ಬಂದಿರೋನು, ಹಬ್ಬು ಶಕುನದ ಹಕ್ಕಿ. ಮುಟ್ಟಿದ್ರೆ ನಾವು ಕಾಡ್ನೋರು ಮೇಯ್ಬೇಕಾಗ್ತದೆ. ಸಾಯೋದ್ ಬೇಡ ಅಂದ್ರೆ ಕೋಪ ಮಾಡ್ಕೊತಾರೆ ಕರ್ಣಿಕು. ನಿಮ್ ಇಷ್ಟ ಇದ್ದಂಗೆ ಆಗ್ಲಿ ಹೇಳ್ರ. ಏನಯ್ಯ ಗೌಡ, ನಾವು ಹೇಳಿದ ಹಂಗೆ ಮಾಡಿ ಬಿಡಬೇಕು. ನಾವು ಮಾಡಿದ್ರು ಮಾಡಿ ಹೋಗುದಿ, ಆದ್ರ ಕಾಕನಿಗೆ ಯಾರು ಸಮ್ಮತಿ ಪಡಿಸೋರು? ಕಾಕ ಗೀಕ ನಮಗ್ ತಿಳಿಯೋದು. ನಿಮ್ಮ ಕಡೆಯಿಂದ ನಮಗ್ ಬರೋ ಕಾಣಿಕೆ ಸರಿಯಾಗಿ ಸಂದಾಯವಾಗ್ಬೇಕು. ಇದು ನಿಮ್ಮ ಭಾರ. ಭಾರ ಆಗಿತ್ತೂರಾಗೆ ಸಂದಾಯ ಮಾಡ್ಕೊಳ್ರ, ಕೊಟ್ಟು ಬಿಡ್ತೀವಿ. ಅದೇನ್ ಮಾತು, ನೀವೇ ತಂದ್ರೆ ಆಗದ್ ಯಾಕೆ? ನೀವು ಬಂದ್ರೆ ನಮ್ಮೆಲ್ಲ ತಪ್ಪಿಲ್ಲ, ಬಂದ್ರು ಕೊಟ್ವಿ ಅಂತೀವಿ. ನಾವೇ ತಂದ್ರೆ ಕಾಕ ನಮ್ಮೇಲ್ ತಪ್ಪು ಹಾಕ್ತಾನೆ. ಅವರಿಗೆ ಕೊಟ್ಟಿದ್ದು ನಿಮ್ಮಿಷ್ಟ, ನೀವೇ ಕೊಟ್ರಿ ನಮಗೂ ಕೊಡಿ ಅಂತಾನೆ. ಎರಡೆರಡು ಸಲ ಹ್ಯಾಂಗ್ ಕೊಡಕ್ಕಾಗ್ತದೆ ನನ್ನ ನೋಡಿಯ? ಅವನಿಗೆ ಕೊಡ್ಬೇಡಿ. ನನ್ನ ನೋಡಿಯ, ನಿಮ್ಗಾದ್ರೆ ನಾವು ಕೊಡೋದು ನೀವು ತಕೊಳ್ಳೋದು ಉಂಟು. ಕಾಕನಿಗೆ ನಾವು ಕೊಡ್ಬೇಕಾದ್ರೆ ಇಲ್ಲ, ಅವನೇ ತಗೋತಾನೆ. ಹೆಗ್ಗಡೆಗಳು ಬಂದ್ರು. ಏನ್ ಕರ್ಣಿಕ್ರೆ, ಇನ್ನು ಮಾತನಾಡ್ತಾ ಇದ್ದೀರಿ? ಈ ಮಾತು ಮುಗಿಯುವ ಹಾಗೆ ಕಾಣಲಿಲ್ಲ ಒಡೆಯರೆ. ಕಾಕನ್ನು ಒಪ್ಸಕ್ ಆಗೋಲ್ಲ, ನೀವೇ ಬಂದು ಕಾಣಿಕೆ ತಕೊಂಡು ಹೋಗಿ ಅಂತಾರೆ ಇವರು. ಇವರೇ ತಂದು ಕೊಟ್ರೆ ಅವನಿಗೆ ತಿರುಗಾ ಕೊಡ್ಬೇಕಾಗ್ತದೆ ಅಂತಾರೆ. ಜಾವಣ್ಣ ಹೆಗ್ಗಡೆಗಳು ಕೋಟೆ ಕಟ್ಟಿ 60 ವರ್ಷ ಆಯ್ತು, ಈಗ ಹೊಸದಾಗಿ ಇಲ್ಲಿಗೆ ಬಂದು ಕಾಣಿಕೆ ತಕೊಂಡು ಹೋಗಿ ಅಂತಾರೆ. ಬಂದೆ ತಕೊಂಡ್ರೆ ಅದ್ ನೋಡೋಣ ಅಂತಾರೆ ಕಾಕ. ಎಲ್ಲ ಇವನ್ ಯಾರು? ಬುದ್ಧಿ ನಾ ಕಾಚ. ಎಲ್ಲ ಮುಚ್ಚ ಬಾಯಿ. ಹೆಗ್ಗಡೆಗಳು ಮಾತನಾಡುವಾಗ ಮಧ್ಯ ಬಾಯಿ ಹಾಕ್ಬೇಡ. ಮಾತು ಅಂತನ್ನೋದು ತಣಿಗೆ ಹಿಟ್ಟಾಯ್ತು ಗೌಡ್ರೆ. ದೊಡ್ಡ ನಾಯಿ ತಿಂತ ಇರ್ಬೇಕಾದ್ರೆ ಚಿಕ್ಕದು ನೋಡ್ತಾ ಇರ್ಬೇಕು. ಇವನ್ ಯಾರು? ಅವ ನಮ್ಮ ಬುದ್ಧಿವಂತ. ನನ್ ನೋಡಿಯ, ಅವನ್ ಹೇಳಿದ್ದೇನು? ಸಾರಿ, ಅವ ಕೆಟ್ಟ. ನನ್ ನೋಡಿಯ, ನಾನೇ ಕೆಟ್ಟ. ಕಾಕುನ್ ಕೋಟೆಗೆ ಬಂದು ಕಂದ ಎತ್ತಿಯೋರ್ ಕೆಟ್ಟ. ಯಾಕೋ ಬುದ್ಧಿವಂತ, ತೆಗೆದ್ರೆ ಏನಾಗ್ತದೆ? ನಿಮ್ಮವ್ರು ಕಂದಾಯ ತೆಗೆದ್ರೆ ಕಾಕ ಅವ್ರ ಉಸಿರು ತೆಗಿತಾನೆ. ಏನಯ್ಯ ಗೌಡ, ಒಡಿಯ ಅವನ್ನೇ ಮಾತಾಡಕ್ ಬಿಟ್ಟಿದ್ದೀರಾ? ಒಡಿಯ, ಅವ ನಮ್ಮ ಬುದ್ಧಿವಂತ, ಅವನ್ ಹೇಳೋದ್ ಕೇಳ್ರ. ಯಾತರದಯ್ಯ ಕೇಳೋದು? ಹೆಗ್ಗಡೆಗಳ ಅಪ್ಪಣೆಗೆ ಕಾಕ ಅಂತ ಯಾರನ್ನು ಅಡ್ಡ ಹಾಕ್ತಿದ್ದೀರಾ? ಕಾಕ ಅನ್ನೋನಿದ್ರೆ ಕರೆತನ್ನಿ, 4 ದಿನ ಹೆಗ್ಗಡೆಗಳ ಕೋಟೆಯಲ್ಲಿಟ್ಟು ಬುದ್ಧಿ ಕಲಿಸ್ತೀವಿ. ಒಡಿಯ ಯಾತರ ಮಾತು, ಕಾಕುನ್ನ ಕರ್ತರೋದೇನಂತೆ? ನೀವು ಆಸೆ ಪಟ್ರಿ ಅಂತ ತಿಳಿದ್ರೆ ಅವನೇ ಬರ್ತಾನೆ. ಅಂದ್ರೆ ಅವನ್ ಬರೋ ಮೊದ್ಲು ಕಂತನ ಕಂಡು ಬೆಚ್ಚಿರ ಅಷ್ಟೇ. ಯಾಕೋ ಬೆಚ್ಚೋದು, ಏನಂತ ಭಯ? ಹಂಗಾರೆ ಏನ್ ನೋಡಿಯ, ಭಯ ಇಲ್ಲ ಅಂತೀರಿ, ಬೆಳ್ತೋರಿದ್ರೆ ಬೆಚ್ಚಿರಿ. ಇದಕ್ಕೇನ್ ಹೇಳೋದು ಗೌಡ್ರೆ? ನೋಡಿಯ, ಇದೇನು ಮಕ್ಕಳಾಟ ಆಯ್ತು? ನಿಮ್ಮ ಬುದ್ಧಿವಂತನ ಮಾತು ಸಾಕು, ಆ ತಾಕನ್ನ ಕರ್ತನಿ, ಅವನ ಸಂಗಡಲೆ ಮಾತನಾಡೋಣ. ಏನ್ ಕಾಚ, ಅವ ಊರಾಗಿದ್ದಾನೋ ಇಲ್ಲೋ, ಎಂದ್ ಬರ್ತಾನೋ ಅವ್ನು ನೋಡಿ ಹೇಳೋಣಂತೆ. ಆಗ್ಲಿ ಒಡಿಯ, ನೋಡಿ ಹೇಳ್ತೀವಿ. ಇವ್ರಿಲ್ಲ 4 ದಿನ ಇರ್ಬೇಕಾದೀತು. ಒಡೆಯರು ಇಲ್ಲೇ 4 ದಿನ ಇರ್ಬೇಕು. 4 ದಿನ ಇರಕ್ಕಾಗ್ತದೋ ಇಲ್ಲೋ, ನಾಳೆ ನಾಡಿದ್ದು ಇರ್ತೀವಿ. ಅಷ್ಟರಲ್ಲಿ ಈ ಮಾತು ಮುಗಿಸಿ ರಾಜ್ಪಾಲ್ ಸರಿಸಿ ನೋಡ್ತೀವಿ ಒಡೆಯರು. ಹಾಗಿದ್ರೆ ನಾಳೆ ನಾಡಿದ್ರಲ್ಲಿ ಇಲ್ಲಿಗೆ ಹೇಳ್ಕಳ್ತಿ. ಆಯ್ತು ನನ್ನ ನೋಡಿಯ. ಕಳೆದ ಮೇಲೆ ಕಳೆದ ಹುಟ್ಟಿದ
ತಿಂಗಳು ದಿನದ ಮೇಲೆ ಅಲ್ಲೋ ಒಂದು ದಿನ ಕಾಡಿಗೆ ಹೊಂಟಾಳೆ ಗುಡಿನಲ್ಲಿ ಕನ್ನನ ಒಬ್ಬನ್ನ ಬಿಟ್ಟಾಳೆ ಹಸುಳೆನ ಮಾದೇಶ್ವರನ ಕೈಲಿ ಬಿಟ್ಟಾಳೆ ಹಾಡಿಯ ದೇವರೇ ಗುಡಿನ ಭಗವಂತ ನಿನ್ನ ಈ ಕಂದನ್ನ ನೀನೇ ನೋಡಿಕೋ ಅಂತ ಗೆಣಸನ್ನ ತಿಳಿಯಾಕೆ ಕಾಡಿಗೆ ನಡೆದಾಳೆ ಎಳಗುಸುವ ಬಂಟಿಯಾಗದೆ ಆಗಾಳೆ ಮಹದೇಶ್ವರನ ಮಗ ಹಸುಸು ಕರಿಹೈದ ಗುರುಳಲ್ಲಿ ಒಂಟಿಯಾಗಿದ್ದ ಚೆಲುವ ಮೈದ ಗುರುಳಲ್ಲಿ ಒಂಟಿಯಾಗಿದ್ದ ಚೆಲುವ ಮೈದ ಕರಿಹೈದನೆಂಬೋರು ತಿಳಿತೇ ಮೋನಾ? ಹ್ಮ್ ತಿಳಿತು ಕಾಕ.
ತಿಳಿತೆ ಮಗಳೇ? ತಿಳಿತು ಅಪ್ಪಾಜಿ. ನನ್ನ ಮಗಳು ಅಂತ ನೀನು ಓನಿನ ಹಗಲು ಪರಿಸ್ಲು ಬಾರ್ದು. ಒಲ್ದಿರ ಇದ್ರೆ ಒಲ್ಲೆ ಅಂದ್ರೆ ಸುಮ್ಕಿರ್ಬಾರ್ದು. ಸುಮ್ಕಿದ್ರೆ ಗೊಂದು ಪರ್ದಾಡ್ತಾನೆ, ಹಾಡಿ ಆಡ್ಕೋತದೆ. ಏನು? ತಿಳಿತು ಅಪ್ಪಾಜಿ. ಸರಿ, ಇನ್ನು ನೀವು ನಟ್ರ. ಏನ್ ಗೌಡಣ್ಣ, ಇನ್ನು ಈ ಮಾತಾಡೋಣೆ? ಮಾವ ಬರ್ತಾರಂದ್ಯೇ? ಎಲ್ಲಿ? ಹಕ್ಲು ಹೋದ್ಮೇಲೆ ಕೂಗು ಬರ್ತೀನಿ ಅಂದ. ಮಾವಲ್ ಬಗ್ಗೆ ಹೇಳು. ಹೇಳ್ತೀರಿ ಮಾವ? ಹೆಗ್ಡೆ ಬಂದು ನಮ್ಮನ್ನು ಕಾಡೋ ವ್ಯಾಳ್ಯಕ್ಕೆ ಸರಿಯಾಗಿ ಇಲ್ಲಿ ಮಾವ ಏನೋ ಮಾಚಿದ್ದಾನಲ್ಲ, ಇದಕ್ಕೇನ್ ಮಾಡೋದು? ಮಾಡೋದೇನಾ? ತೆಗೆದು ಮಾತಾಡೋದು. ಏನಾದ್ರೂ ಆಗ್ಬೇಕಂದ್ರೆ ಆದ್ರೆ ಕೊಡೋದು. ಆದ್ರಲ್ವೇ ಕೊಡೋದು? ಸೊಪ್ಪು ಒಳ್ಳ ತಾಂತಾನೆ. ಯಾಕೆ ಆ ಮಾತು ಇರ್ತಾನೇನು? ಸರಿ, ಅವ ಎತ್ತದ ಮಾತಿಲ್ಲ. ಆಗ್ಲಿ, ಹೇಳೋಣ. ಬಂದಿ ಕಾಣಪ್ಪ. ಏನೋ ಹೇಳ್ಬೇಕು ಅಂದೆ ಕಾಕುನ್ ಕುಟೆ. ಹೌದು ಹೇಳ್ಬೇಕು, ಕೇಳ್ತಾನೋ ನೀವು ಕಾಕ? ಓ, ಕೇಳೋದು ಅಂತಲೇ ಕುಂತವನೆ. ನಾನು ಕುಂತದ್ದೀನಿ. ಮತ್ತೇನು ಹೇಳಲ್ಲ. ನಾ ಹೇಳೋದೇನ್ ಮಾವ? ನೀ ಹೇಳೋದು ನಾವು ಕೇಳೋದು ಅಂತಲ್ಲೇ ಕಲ್ತಿರೋದು. ಹಗ್ರೆಗಳು ಬಂದ್ರಂತೆ, ಕಂದ ಐದು ಮಾತು ಆಡಿದ್ರಂತೆ. ಹೌದೋ? ಹೌದು. ಹ್ಮ್, ಹಿಂದಿನ ಕಾಲಕ್ಕೆ ಇಂಥ ಮಾತು ಬಂದಾಗ ನಾನು ಕರೆದು ಕೇಳ್ತಾ ಇದ್ರ, ಈಗ ಯಾಕೋ ಕೇಳಲ್ಲ. ನಿನ್ನ ಕರೀಲಿ ಅಂತ ಕಾಕ ಹೇಳ್ದ. ನೀ ಆ ಹೊತ್ತಿಗೆ ಸರಿಯಾಗಿ ಎತ್ತಗೋ ಹೋಗಿದ್ದೆ. ಒಳ್ಳೆ ತಾತು, ಮುಂದಕ್ಕೆ ಹೇಳಿದ್ರೆ ನಾನು ಯಾಕೆ ತಲೆ ಹೋಗ್ತಾ ಇದ್ದಿ? ನೀವು ಹೇಳಲ್ಲ, ನಾನು ಇರಲ್ಲ. ಹೆಗ್ಳುಗಳು ಕಾಣಿಕೆ ಕೊಡೋದು ಬೇಡ ಅಂತ ನಿಮ್ ಕಾಕ ಹೇಳ್ತಾ ಅದಾರಂತಲ್ಲ, ನಮ್ ಗುರುಗಳಿಗೆ ಕಾಡಾಗಿ ಇರೋದೆ ಬಿಡೋದೆ ಏನಂತ ಏರ್ಪಾಡು? ಬೇಡ ಅಂದಿಲ್ಲ ಅಂದ್ರೆ ಹಾಡಿ ಗೌಡ್ರೆಲ್ಲ ಕಲ್ತು ಆ ಮಾತು ಆಡ್ಬೇಕು ಅಂತ ಮಾಡ್ಯಾರೆ. ಸರಿ, ಆಡ ಆಡ. ಕಾಕ ಮೈಸೂರ್ ಕಂಡೋನಂತ ಹೆಗ್ರೆ ಇಲ್ಲ ಅನ್ಬೇಡ್ರಿ. ಕಾಕನೇನು ಹಂಗನ್ಲಿಲ್ಲಪ್ಪ. ಸರಿ, ಕಾಕ ಅಂದ್ನು ಇಲ್ಲ ಹಕ್ಕಳು ಅಂತಾರೆ. ಹಕ್ಕಳು ಏನು ಗಿಕ್ಕಳು ಏನು ಅನ್ನೋದು ನನ್ನ ಕಿವಿಗೆ ಬೀಳ್ತಾ ಅದೇ. ಇಂದಿರಾ ಕಾರಾಗೆ ಅಂದ್ರು ಮಾವ ಬೇಡ ಕಾಕ ಇರ್ಲಿ ಅಂತ. ಈಗ ಹೇಳ್ತಾ ಇದಾರೆ ಹೆಗ್ಡೆ ಬೇಡ ಕಾಕ ಇರ್ಲಿ ಅಂತ. ಕಾಕನ ತಕೊಂಡೋಗಿ ದೇವ್ರ ಅಂದ್ರೆ ಆಗೋಲ್ಲ. ನನ್ನ ಕಳುದಂಗೆ ಹೆಗ್ಡೆನ ಕಳುವ ಬೇಡ. ಕಾಕನ್ನ ದೇವ್ರು ಅಂದಿಲ್ಲ ಅಂದ್ರೆ ಕಾಕ ಹಾಡಿಗೆಲ್ಲ ಬಹಳ ಒಳ್ಳೇದ್ ಮಾಡಿದ್ದಾರೆ. ಒಳ್ಳೇದ್ ಮಾಡಿದ್ದೇನ? ನನ್ನ ಗೂಡಿನ ಬಟ್ಟೆ ಗಿಡಿಸಿದ, ಈಗ ಹಾಡಿ ಬಟ್ಟೆ ಕಡಿಸ್ತಾ ಇದ್ದಾನ. ಏನ್ ಮಾವ ನಾ ಬಟ್ಟೆ ಗಿಡಿಸಿತು? ಯಾಕ ನೀ ಕೆಲ್ಸಿದ ಬಟ್ಟೆ ನಿನ್ ಗತಿಲ್ಲ ಹೋಯ್ತ? ಹೇಳಪ್ಪ ಕೇಳೋಣಂತೆ. ಕೇಳ, ನೀ ಎಂಟು ಕಾರಿನ ಹೈದ, ಕಾಡ್ ಬಿಟ್ಟು ಹೊಂಟು ಹೋದೆ. ಏನಾದೆ ಅನ್ನೋದು ಯಾರಿಗೂ ತಿಳಿದಿರ್ಲಿಲ್ಲ. ಈಗ 15 ಕಾರ್ ಬಿಟ್ಕೊಂಡು ತಿರ್ಗಾ ಹಾರಿಗೆ ಬಂದು ನಾನು ಕುರುಬರ ಹೈದ ಅಂತ ಸೇರ್ಕೊಂಡೆ. ಮುತ್ತು ಮಣಿ ತೋರಿಸಿ ಬೂಡ್ಗಳನ್ನ ಕೆಡಿಸಿದೆ. ಕೆಡಿಸಲಿಲ್ಲ ನಾನು. ಇಲ್ಲೂ ದಾಡ್ಬೇಡ. ಇಲ್ಲದನ್ನ ಆಡಲ್ಲ, ಆದದನ್ನ ಹೇಳ್ತೀವಿ ನೀ ಕೇಳು. ನಾನು ಜೊತೆ ಹೆಂಡ್ರನ್ನ ಬೆಳಿಸಿ ಕರ್ಕೊಂಡೆ ಇಲ್ಲೋ. ಅವಳು ಸತ್ತು ಈಗ ಮಣ್ಣಿನ ಮರಿಯಾಗದಾಳೆ. ಅವಳ ಹೆಸರು ಅಂತನ್ನೋದು ಅವಳ ಮಾತು. ನಾವು ಅವಳ ಮಾತು ಹಾಕಿಸ್ಬೇಕು? ಅವಳು ಮಾತು ಬೇಡ, ನಿನ್ನ ಮಾತ ಹೇಳು. ನೀನ್ ಅವಳನ್ನ ಕರ್ಕೊಂಡಿದ್ದು ಬೆಳ್ಳಿಸಿ ಕರ್ಕೊಂಡಿದ್ದು ಹೌದೋ ಅಲ್ಲೋ? ಗೌಡಣ್ಣ, ಇದು ನಂದು ಮಾವಂದು ಇಬ್ರುದೇ ಮಾತಾಯ್ತು. ಎಲ್ಲ ನೀ ನನ್ನ ಮಾವ ಮಾವ ಅಂತ ಕರವಾದಿ ಕರೆದು ಮರುವಾದಿ ಭಾಷೆಗೆ ಕಟ್ಬೇಡ ಕಾಣ. ಇಬ್ಬರದೇ ಯಾಕೆ ಮಾತು? ಊರ್ ಮಂದಿ ಕೇಳಿ ಹೇಳು. ಊರು ಕೇಳಿ ಅಂತ್ಯಾ? ಹೌದು ಕೇಳಿ ಹೇಳು. ಹಂಗಾರೆ ಹೇಳಿ, ನೀ ಹೇಳೋದ್ನೆಲ್ಲ ಕೇಳ್ಬಿಟ್ಟು ಆಮೇಲೆ ಹೇಳೋಣಂತೆ.
ನನ್ನ ಹೆಣ್ಣನ್ನ ಬೆಳೆಸಿ ಕರ್ಕೊಂಡೆ. ನಾಲ್ಕು ಕಾಲ ಹಿಂದೆ ಬಂದವನೇ ನೀನೇ ದೇವ್ರ ಗುಡ್ಡ ಅಂದೆ. ನನ್ನ ಹಾಡಿಯಿಂದ ಆಚೆ ದೂಡ್ದೆ, ನಿನ್ನ ಹೊನ್ನು ತೋರ್ದೆ, ಹಾಡಿನ ಮರಳು ಮಾಡಿದೆ. ತೊಗಟೆ ಬಿಟ್ಟಿದ್ದಾಯ್ತು, ತೊಗಲು ಬಿಟ್ಟಿದ್ದಾಯ್ತು, ಕಂಬಳಿ ಬಿಟ್ಟಿದ್ದಾಯ್ತು. ಇನ್ನು ಬಿಳಿ ಬಟ್ಟೆ ಆಸೆ ಯಾಕೆ? ಬಣ್ಣದ ಬಟ್ಟೆನ ಉಡಿಲ ಎಂದು ಹಾಡಿ ಜನಕ್ಕೆಲ್ಲ ನೀನು ನಿನ್ನ ಮೈಸೂರು ಮಂಕಬೂದಿ ಚೆಲ್ಲಿದೆ. ಈಗ ಅವ್ರಿಗೆ ಹೇಳ್ತಾ ಇದೀಯಾ ಹೆಗ್ಡೆ ಅಲ್ಲ ಅಂತ? ನೀನೇ ಹೆಗ್ಡೆ ಆದಂಗೆ. ನೀವು ಈ ಬಳಿ ಬಾಳ್ಬೇಕು ಅಂತಲ್ಲ, ಬೇಡ ಅಂತ ನಿನ್ನ ಮನಸ್ಸು. ಆ ಮಾತು ನಾಳೆ ಬಳಿ ಮಂದಿಕ್ಕಂತ ಅವ್ರನ್ನೇ ಕೇಳೋಣಂತೆ. ಇದಕ್ಕೆ ಯಾಕಾದ್ರು ಏನ್ ಗೌಡಣ್ಣ, ಇದೆಲ್ಲ ನಾಳೆ ಮಂದಿಗೆ ಹೇಳೋಣ, ಅವ್ರು ಏನ್ ಹೇಳ್ತಾರೋ ಕೇಳೋಣ. ಮಾವನು ಬರ್ಲಿ ಹೇಳಿ, ನಾನು ಹೇಳ್ತೀನಿ, ನೀನು ಹೇಳಿ, ಆಮೇಲೆ ಅವ್ರು ಹೇಳ್ದಂಗೆ ಆಗ್ಲಿ. ಏನಂತೀಯ? ಈ ಮಾತೆಲ್ಲ ಮಂದಿ ಹೇಳ್ಬೇಕಾ? ಮಾವ ಹೇಳ್ತಾನೆ ಕೇಳೋಣ ಅಂತ, ಹೇಳೋಣ. ಎಲ್ಲನು ಕೇಳಿ ಮಂದಿ ಹೆಂಗ್ ಮನ್ಸು ಮಾಡ್ತಾರೋ ಹಂಗೆ ಆಗ್ಲಿ. ಏನ್ ಮಾವ ಎಲ್ಲ ನಿನ್ನ ಮಾವನೇ, ಆಗ್ಲಿ ಹೇಳು, ಹೇಳೋಣ ನೋಡೋಣ. ನೋಡೋಣ, ನಾಳೆ ಎಂಟು ಹಾಡಿ ಗೌಡ್ರನ್ನು ಬರ ಹೇಳು. ಆಗಪ್ಪ. ಮೈಸೂರಿಂದ ಬಂದವನೇ ನಿಮ್ಗೆ ಹೇಳ್ದಿ, ಅಣ್ಣ ನನ್ನ ಮಂದಿ
ನಾ ಮೈಸೂರಾಗಿದ್ದು ನೋಡಿವ್ನಿ, ಎಂಟು ಹಾಡಿ ಕುರುಬರುದು ಅಂತ ಅರಸರಿಗೆ ಸಲುವಳಿ ಆಗೋದು ಎರಡು ಜೋಡಿ ಆನೆ ಕೊಂಬು, ಎಂಟು ಸಲ್ಲಿ ಜೇನು, ನೀವು ಹೆಗ್ಗಡೆಯವರಿಗೆ ಕೊಡೋದು ಎರಡು ಜೋಡಿ ನಾಲ್ಕು, ಎಂಟು ಸರ್ವಿ ನಾಲ್ಕು. ಹೆಗ್ಡೆ ದೊಡ್ಡವರು, ಹೆಗ್ಡೆ ಇರ್ಲಿ, ಅರಸರ ಪಾಲು ನಾಲ್ಕಾದ್ರೆ ಹೆಗ್ಡೆ ಪಾಲು ಒಂದು ತಕ್ಕೊಳ್ಳಿ. ಹೆಚ್ಚು ಅವರು ಕೇಳಲೂಬಾರ್ದು, ಹೆಚ್ಚು ನೀವು ಕೊಡ್ಲೂಬಾರ್ದು. ಕೊಡ್ಲೇಬೇಕು ಅಂತ ಹೆಗ್ಡೆ ಕೇಳೋ ಬಾಲ್ಯಕ್ಕೆ ಅರಸರನ್ನ ಕೇಳ್ಕೊಳ್ಳೋಣಂತೆ. ಹಂಗಂತ ಹೇಳಿ ನಾ ಮುಂದಿನ ಏನಂತೀರಾ ಅಂತ ಕೇಳಿದೆ. ಹೌದೌದೌದೌದು ಕೇಳಿದುಂಟು, ನಾವೆಲ್ಲ ಆದ್ವಿ ಅಂತ ಹೇಳಿದ್ವಿ. ನೀವು ಆಗ್ಲಿ ಅಂದ್ರಿ, ಹೆಗ್ಡೆಗೆ ಹಂಗಂತ ನಾವು ಹೇಳಿದ್ವಿ. ಹೆಗ್ಡೆ ಒಪ್ಪಲ್ಲ, ಅವರಿಗೆ ಒಂದ್ಸಲ ಸಲ್ಲು ಕುಂಬನ್ನ ಸರ್ವಿನ ಅವರೇ ಕಳೆದಿದ್ರು ಅಂತ ಹೇಳಿ ಅರಸರು ಪಾಲು ಅಂತ ಮೈಸೂರಿಗೆ ಕಳೆದಿದ್ವಿ. ಒಪ್ಪಿದ್ಕಪ್ಪನ ಹಾರ್ಮೋನಿಯ ಉತ್ಸಲಿಕೆ ತಕೊಂಡ್ರು, ಎಂಟು ಹಾಡಿ ಕಂದಾಯ ಸಂದಾಯ ಆಯ್ತು. ಒಂದು ವರ್ಷದ ಹೆಗ್ಡೆ ಪಾಲು ನಾಲ್ಕು ವರ್ಷದ ರಾಯ್ ಪಾಲಾಯ್ತು. ಹೌದೌದೌದೌದು ಏ ಹೌದು ಅಂದ್ರು. ಮೂರು ವರ್ಷದ ಕಂದಾಯ ಸರಗೂರ ಕೊಟ್ಟು ಹಾಡಿ ಮುಂದಿಗೆಲ್ಲ ಅರಿವೆ ಆಚನ ತಂದದ. ಹೌದೌದು ತಂದಿದ್ದುಂಟು. ಈಗ ಹೆಗ್ಡೆ ಬಂದಿದ್ದಾರೆ, ಅರಸರಿಗೆ ಒಂದು ಪಾಲು ನನಗೆ ಮೂರು ಪಾಲು ಕೊಟ್ರೆ ಸೈ, ಇಲ್ದಿರ ಇದ್ರೆ ನಮ್ ಕಾಡಾಗ ಇರ್ಬೇಡ ಅಂತಾರೆ. ಕಾಡು ನಿಮ್ತಲ್ಲ ಅರಸರುದು ಅಂತೀರಾ, ಇಲ್ಲ ಕಾಡು ನಿಮ್ಗೆ ಹೌದು ನೀವು ಕೇಳಿದ್ ಕೊಡ್ತೀವಿ ಅಂತೀರಾ? ನಾನು ಹೇಳ್ತೀನಿ ಅರಸರುದು ಅನ್ನೋಣ ಅಂತ. ಮಾವ ಹೇಳ್ತಾನೆ ಹೆಗ್ಡೆ ಒಪ್ಪೋಣ ಅಂತ. ಏನಂದ್ರು ಹೆಗ್ಡೆಗೆ ಅವ ಎದೆ ಮೇಲೆ ಕೂತ್ರೆ ಮುಂದೆ ಬುಕ್ಸ ಹಾಕಿದ್ರೆ ಹೆಂಗೋ ತೋರಿಸ್ಕೊಂಡು ಹೋಗ್ಬೇಕು ತಿಕ್ಕಾಟ ಬೇಡ ಅಂತ ಅವನ್ ಮಾತು. ನನ್ ಮಾತು ಏನ್ ಹೇಳ್ತೀರಪ್ಪ? ಆಚಿನ ಮಾತಿರ್ಲಿ ಅಂದ್ರಲ್ಲ, ಬದುಕೊಂಡಿವಿ ತೆಗಿಲ ಕಾಚನ್ ಹೊಸ್ತೇವಾ?
ಕಾಕ ಇಲ್ಲಿ ನಮ್ಗ ಇರಲಿ ನಮಗ ಎಂದಿಗೂ ಇರಲಿ ಕಾಕ ಇರಲಿ ನಮಗ ಎಂದೆಂದು ಇರಲಿ ನಮ್ಮ ಕಾಕ ತಡ್ಕಾಡಿದ್ರು ಸಿಕ್ಕಿಲ್ಲ ಮಾವ ಮಾವ ಅಂತ ಕೂಗಿದ್ದಾಯ್ತು ಅತ್ತ ಇತ್ತೆಲ್ಲ ನೋಡಿದ್ದಾಯ್ತು ಇನ್ನೇನ್ ಮಾಡೋದು ಹೌದು ಮಾವ ಮುನಿಸ್ಕೊಂಡ್ರೆ ಹಾಡಿಗೆ ಒಳ್ಳೇದಲ್ಲೇ ಏನ್ ಮಾಡೋದು ಓ ಅವ ಮುನಿಸ್ಕೊಂಡ್ರೆ ಹಾಡಿಗಳಿಗೆ ಏನಾದ್ರು ಅದಿರ್ಲಿ ಯಾರನ್ನೋ ಅರಸರ ಬಳಿ ಕಟ್ಬೇಕಂದ್ಯೆ ಏನದು ಈಗ ಮಂದಿ ಎಲ್ಲ ನಮ್ ಹಂಗೆ ಹೇಳ್ತಾರೆ ಅಂದ್ಮೇಲೆ ಹೆಗ್ರೆಗೆ ಮಾತು ತಿಳಿಸ್ಬೇಕು ತಿಳಿಸಿದ್ವಂದ್ರೆ ಅವ್ರು ಬೆಂಕಿ ಹಿಂಗೆ ಕಾಯ್ತಾರೆ ಜನ ಕರ್ಕೊಂಡು ಹಾಡಿ ಮೇಲೆ ಬಂದ್ರು ಬಂದ್ರೆ ಅದಕ್ಕೆ ಮುಂದಾಗಿ ಈ ಮಾತು ಅರಸರು ಮುಟ್ಟು ಹಂಗೆ ಮಾಡಬೇಕು ನೀ ಹೋದ್ರು ಹೋಗ್ಬೋದು ಅಂದರೆ ನೀ ಇಲ್ಲಿ ನನ್ನ ಜೊತೆ ಇರೋದೇ ಒಳ್ಳೇದಂತ ತೋಚ್ತದೆ ನೀನೇ ಹೋದ್ರೆ ಇಲ್ಲಿ ಹೆಗ್ಡೆಗೆ ಹೇಳೋರು ಹೆಗ್ಡೆಗಾದ್ರೂ ಹೇಳಿಯೇ ಆ ಕಾರಣಿಕ ಏನಾದರೂ ಮಾಡ್ತಾನೆಯೇ ಅವನಿಗೆ ಹೇಳೋರು ಅದೇನೋ ಮೇ ಗೌಡನ ಕಳುವಿದ್ರು ಅರಸರು ಅವನನ್ನ ಕಾಣಿಸ್ಕೊಳ್ತಾರೋ ಇಲ್ಲೋ ಹಾಂಗ್ ಕಾಣ್ಬೇಕು ಏನ್ ಹೇಳ್ಬೇಕು ಏನು ಅನ್ನೋದನ್ನೆಲ್ಲ ಅವ್ನಿಗೆ ಹೇಳ್ಕೊಡ್ಬೇಕು ಹೇಳ್ತೀನಿ ಅರಸರು ಎರಡು ದಿನ ಮೂರು ದಿನಕ್ಕೊಮ್ಮೆ ಆನೆ ಮನೆಗೆ ಬರ್ತಾರೆ ಆ ಹೊತ್ತಿನಾಗ ನಿದ್ದು ಮುಕ್ಕಿ ನನ್ನ ಹೆಸರು ಹೇಳಿ ಕಳುವಿದ್ದಾನೆ ಅಂದ್ರೆ ಏನು ಅಂತಾರೆ ಹಿಂಗೆ ಕಷ್ಟದಾಗಿದ್ದೀವಿ ನಮ್ಮನ್ನ ಕಾದ್ಕೋಬೇಕು ಅಂತ ಕೇಳ್ಕೊಳ್ತಾನೆ ಅಂದ್ರೆ ಬಂದು ಬಿಡ್ತಾರೆ ಏನು ಅರಸರು ತಾವೇ ಬಂದ್ಬಿಡ್ತಾರ ತಾವೇ ಬಂದ್ಬಿಡ್ತಾರೆ ಎಲ್ಲಿ ಆದ್ರೂ ಸರಿಯೇ ಯಾವ ಥರದಾದ್ರೂ ಸರಿಯೇ ಇಲ್ಲಿ ಕಷ್ಟ ಅಂದ್ರೆ ಅದು ನಂದು ಅಂತ ಬರೋರು ರಣಧೀರ ಅರಸರು ಹೋಗಿ ಹೇಳಿದ್ರೆ ಸರಿ ನಾ ಇತ್ತ ಬರೋ ಕಾಲ್ಕ ಇಂಥದ್ದೇನಾದ್ರೂ ವ್ಯಾಲ್ಯ ಒದ್ಗ್ಯಾತು ಅಂತ ನಾ ಬೇಡ್ದಾಗ ಬರಬೇಕು ಅಂತ ಕೇಳ್ಕೊಂಡಿವ್ನಿ ಆಗ್ಲಿ ಅಂದ್ರು ತಂಗೋರನ್ನ ತಟ್ಟಿ ಎರಡು ದಿನ ಬಿಟ್ಕೊಂಡು ಇಂತ ಹೆಗಡೆ ಹತ್ತಿ ಹೋಗೋಣ ಅವ್ರು ಮುನಿದು ಏನಾದ್ರೂ ಮಾಡೋ ವ್ಯಾಲ್ಯಕ್ಕೆ ಅರಸರು ಬಂದಿರ್ತಾರೆ ಎಲ್ಲ ಸರಿ ಹೋಗ್ತದೆ ಅವರು ಬರ್ದೇ ಇದ್ರೆ ಇಲ್ಲ ಅವ್ರು ಬರ್ತಾರೆ ಹಂಗಾರವ್ರು ಬರೋ ಕಂಠ ನಾವು ಹೆಗಡೆ ನೋಡೋದು ಬೇಡ ಬರೋ ಕಂಠ ನಾವು ಹೆಗಡೆ ನೋಡದೇ ಇರೋದಾಗಲ್ಲ ನಾಳೆ ನಾಡಿದ್ದು ನಾವು ಹೋಗದೆ ಇದ್ರೆ ಅವ್ರು ಜನ ಕರ್ಕೊಂಡು ಹಾರಿ ಮೇಲೆ ಆಯ್ಬಹುದು ಕಾಕನ್ ಕರ್ತರ್ತೀವಿ ಅಂದ್ವೆ ನೀನ್ ಕಾಕ ಅಂತ ಹೇಳ್ಬೇಕಲ್ಲ ನಮ್ಮ ನಮ್ಮ ಮಾತಿಗೆ ನಾ ಕಾಕ ಅದೇನು ಹೆಗ್ಡೆ ತೋರ್ಸೋಕೆ ಕಾಕ ನಾನಲ್ಲ ಅವ ಬೇರೆ ಅದಾನೆ ಬೇರೆ ಯಾರು ಕಾಕ ಅವ ಬರ್ತಾನೆ ಬಂದಾಗ ಹೇಳ್ತೀನಿ ಏನ್ ಕಾಕ ನೀನು ಹಂಗೆ ಮಂಕ್ ಮಾಡ್ತಿದ್ಯಲ್ಲ ಹೌದು ಗೌಡನ ಮುನಿಸ್ಕೋಬೇಡ ಇವತ್ತು ತಂಗೋರನ್ನ ಮನಸ್ಸಿಗೆ ಕೊಟ್ಟು ಮುಂದಿನ ಮಾತು ತಿಳ್ಸೋಕೆ ನಾಳೆ ಬರ್ತೀವಿ ಅಂತ ಹೆಗ್ಡೆ ಕಿವಿ ಮುಟ್ತು ಮೂರು ದಿನ ಬಿಟ್ಕೊಂಡು ನಾನು ನೀನು ಹೋಗೋಣ ಜೊತೆಗೆ ನಾ ಕೈಕ್ಲು ಬರ್ಲಿ ಆ ಮಾತು ಈ ಮಾತು ಆಗಿ ಅವರು ಆ ಹೂ ಅನ್ನೋ ಹೊತ್ತಿಗೆ ತಂಗೋಡ ಆಸನ ಕರ್ತಂದಿರ್ತಾನೆ ಎಲ್ಲ ಸರಿ ಹೋಗ್ತದೆ ಅಲ್ಲ ಕಾಕ ನಾನಲ್ಲ ಇನ್ನೊಬ್ಬ ಅದಾನೆ ಅಂದ್ರೆ ಮಂದಿ ಒಪ್ತದ್ಯಾ ಸೇರ್ತೀನಿ ಬಾ ಮದ್ದು ತಂಗೋಡ ನಟ್ಟದೋರು ಹಂಗೆ ಯಾಕಪ್ಪ ಯಾವುದು ನೀನ್ ಹೇಳ್ದಂಗೆ ಕಾಕ ಅನ್ನೋನ್ ಬೇರೆ ಅಲ್ಲ ಆ ಜಂಬದ ಕೋಳಿ ಅದಾನಲ್ಲ ಅವನೇ ಅಂತ ಇವ ಹೇಳ್ತಾರೆ ಇಲ್ಲಿ ಕಂದಾಯ ಎತ್ತಿದ್ರೆ ಕಾಕ ಬಂದು ನಿಮ್ ಉಸಿರು ತೆಗಿತಾನೆ ಅನ್ನಲ್ಲ ತಾನೇ ಕಾಕನಾಗಿ ತಾನೇ ಹೀಗೆ ಹೇಳ್ತಾನೆ ಅವನ ಸ್ವಭಾವ ಬಹಳ ಜಂಬದ ಸ್ವಭಾವ ಇವ ಹೇಳ್ತಾನೆ ಈ ಕಾಕ ಅನ್ನೋನು ಮೈಸೂರಿನಲ್ಲಿ ಆನೆ ಮನೆ ಹತ್ರ ಕಸಾಗಿಸ ಗುಡಿಸ್ತಾ ಇದ್ನಂತೆ ಈಗ ನಾಲ್ಕು ವರ್ಷಗಳ ಹಿಂದೆ ಬಂದು ತಾನು ಬಹಳ ಮೈಸೂರು ಕಂಡೋನು ಅಂತ ಗ್ರಾಮಗಳವರಿಗೆ ಹೇಳಿ ಇವರನ್ನ ಎತ್ತಿಕಟ್ಟಿದ್ದಾನೆ ಅಂತೆ ಇವರು ತಿಳಿಯದವರು ಇರಬಹುದೇನೋ ಅಂತ ಅವನ ಮಾತಿಗೆ ಮರಳಾಗಿದ್ದಾರೆ ಅಂತೆ
ಹೌದು, ಈಗ ಬಂದಿರೋನು ಏನಾರು ನಮ್ಗೆ ಮೋಸ ಮಾಡೋಕೆ ಬಂದಿದ್ರೆ? ಅದಿಲ್ಲ ಅಂತ ಕಾಣುತ್ತೆ. ಮೊದ್ಲು ಇವನೇ ಬುದ್ಧಿವಂತ ದೇವ್ರ ಗುಡ್ಡ ಆಗಿದ್ನಂತೆ. ಈ ಕಾಕ ಅನ್ನೋನು ಬಂದ್ಮೇಲೆ ಗ್ರಾಮಗಳವರು ಇವನ್ನ ಬೇಡ ಅಂತ ಹೇಳಿ ಅವನ್ನ ಬುದ್ಧಿವಂತನ್ನ ದೇವ್ರ ಗುಡ್ಡನ್ನ ಮಾಡ್ಕೊಂಡ್ರಂತೆ. ತನ್ನ ಕೆಡಿಸಿದ ಅಂತ ಇವನಿಗೆ ಅವನ ಮೇಲೆ ಕೋಪ, ಅದರಿಂದಲೇ ಇಲ್ಲಿಗೆ ಬಂದು ನಮಗೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಒಳ್ಳೇದು, ಅವನನ್ನ ಕರೆಯಿರಿ, ನೋಡೋಣ. ಆಯ್ತು, ಇಲ್ಲ ಏ ಮಾತ್ರ ಐನೋರೆ ಆ ದೇವ್ರ ಗುಡ್ಡನ ಕರ್ತ ಅಪ್ಪಣೆ. ಅಣ್ಣ ದೇವ್ರ ಗುಡ್ಡ, ನನಗ್ ಹೇಳಿದ ಮಾತು ಹೆಗ್ಗಡೆಗಳಿಗೆ ತಿಳಿಯ ಹೇಳು. ಇನ್ನೇನ್ ಹೇಳೋದು, ಈ ಮೊಂಡಾಟ ಬಂದಿರೋದೆಲ್ಲ ಈ ಕಾಕನಿಂದ. ಮೈಸೂರಾಗಿದ್ದು ಮೂರು ಹೊನ್ನು ತಂದವನೆ, ಅದಕ್ಕ ಮಂದಿ ಮರುಳಾಗಿ ಇವ ಹೇಳದಂಗೆ ಕುಳಿತವ್ರೆ. ಒಡೆಯ, ಇವನ್ನ ಹಿಡಿದ್ರೆ ಎಲ್ಲ ಸರಿ ಹೋಗ್ತದೆ. ಈ ನಿಮ್ಮ ಬುದ್ಧಿವಂತ ಅನ್ನೋನೆ ಕಾಕನೆ? ಹಂಗಾದ್ರೆ ಇನ್ಯಾರು ಕಾಕ? ಎಲ್ಲ ಮಾವ, ಕಾಕನ ಕರ್ತ ಅಂದ್ರೆ ಅವ ಇಲ್ಲಿದ್ದಾನೋ ಇಲ್ಲೋ ನೋಡಿ ಬಂದು ಹೇಳ್ತೀನಿ ಅಂತ ಅವನೇ ಹೇಳ್ದೆ. ಹೂ, ಹಂಗೆ ಹೇಳ್ತಾನೆ. ಅವನಿಗೆ ಸುಳ್ಳು ಹೇಳೋದು ಕಷ್ಟನೆ, ಬೇಕಾದ್ರೆ ನಾ ಅರಸರನ್ನ ಕರೆಸ್ತೀನಿ ಅಂತಾನಂತೆ. ಅವನ ಮಾತಿಗೇನು? ಒಳ್ಳೆಯದು, ಇವನ್ನ ಅತ್ಲ ಕಳುಹಿ. ಇದೇನೋ ಈ ಮಾತೆಲ್ಲ ಕಟ್ಟಿದ ಮಾತು ಅಂತ ಕಾಣ್ತದಲ್ಲ, ಇದ್ರಲ್ಲೇನು ಮೋಸ ಇಲ್ಲ ಅಂತೀರಾ? ಅರಸರನ್ನ ಕರೆಸ್ತೀನಿ ಅಂತ ಇವ ಹೇಳೋದುಂಟೆ? ಈಗಿನ ಅರಸರನ್ನ ಅಂದ್ರು ಅಂದ್ರೆ ಎಲ್ಲಿಯಾದ್ರೂ ತುಂಟರಿಬ್ಬರು ಕಾದತಾರ ಅಂದ್ರೆ ಇವರು ವಿನೋದ ನೋಡಕ್ ಹೋಗ್ತಾರಂತೆ. ನಾವಿಬ್ರು ಇಲ್ಲಿ ಜಗಳಾಡ್ತೀವಿ, ನೋಡಿ ಬನ್ನಿ ಅಂತ ಇವ ಹೇಳಿ ಕಳುಹಿಸಿದ್ರೆ ಅವರು ಬಂದ್ರು ಬರಬಹುದೇನೋ. ನಾಲ್ಕು ವರ್ಷದಿಂದ ಇವ್ರ ಕಡೆ ಕಂದಾಯ ನಾವು ಸಲ್ಲಿಸಿಲ್ಲ, ಯಾಕೆ ಸಲ್ಲಿಸಲಿಲ್ಲ ಎಂದು ಕೇಳದಿದ್ದ ಅರಮನೆ ಈ ಮಾತಿಗೆ ಬಂದೀತೆ. ಹುಂಜದ ಕಾಳಗ ನೋಡ್ತಿರೋರಿಗೆ ಕಂದಾಯ ಸಂದಿತೋ ಇಲ್ಲವೋ ನೋಡಕ್ ಹೊತ್ತಿರ್ತದೆಯೇ. ಉಳಿದಿದ್ದ ಕಳುಹೋವಾಗ ಇದು ಬಂದಿಲ್ಲ, ಬಂದಾಗ ಕಳುಹಿಸ್ತೀವಿ ಅಂದ್ವಿ, ಬಂದಿಲ್ಲ ಕಳಿಸಿಲ್ಲ ಅಂತ ಸುಮ್ಮನಿದ್ದಾರೆ. ಊರಾಗಿರುತ್ತಾ ಕಾಣಿಕೆ ಕೇಳಿದವರು ಕುರುಬರನ್ನ ಹೊರೆಯೋಕೆ ಕಾಡಿಗೆ ಬಂದಾರಿಯೇ. ಅಂತೂ ಇದು ನೋಡ್ಬೇಕು, ಗೌಡರು ಇವತ್ತು ಬರ್ಬೇಕಲ್ಲ. ಹಾ ಹೌದು, ಮಧ್ಯಾಹ್ನ ಬರಬೇಕು. ಬರ್ತಾರೆ ಅಂತ ಅವ್ರ ಕಡೆ ಮನುಷ್ಯ ಬಂದು ಹೇಳ್ದ. ಮಾತು ನಾಯ್ಕನ್ನ ಆ ಕಾಕನ ಹಿಂದ ಕಡೆಗೆ ನಿಂತಿರುವಂತ ಹೇಳ್ತೇನೆ. ಇವತ್ತು ಅವನ್ನ ಹಿಡಿಬೇಕು. ಕಂದಾಯ ಕೊಡೋದು ತಪ್ಪಿಸಿದವನು ಅಂತ ಕೋಟೆಯಲ್ಲಿ ಸೆರೆಗಿಟ್ರು ಆಯ್ತಾ, ಮೈಸೂರಿಗೆ ಕಳುಹಿದ್ರು ಆಯ್ತೆ, ಇವ್ರ ಪುಂಡಾಟ ಮುಗಿಯುತ್ತೆ. ಒಳ್ಳೇದು, ಹಾಗೇ ಮಾಡಿ. ಕೆಲವು ಜನ ಸಿದ್ಧವಾಗಿರ್ಲಿ, ಚಿಕ್ಕಯ್ಯನಿಗೂ ಹೇಳಿ ಏರ್ಪಾಡು ಮಾಡಿ. ಮಾಚನಾಯ್ಕ ಐನೋರೇ, ಇನ್ನು ಸ್ವಲ್ಪ ಹೊತ್ತಿಗೆ ಆ ಗೌಡ ಕಾಕ ಬರ್ತಾರೆ. ಆ ಹೊತ್ತು ನಮ್ಮನ್ನೆಲ್ಲ ಬೆದರಿಸಿದ್ನಲ್ಲ ಆ ಬುದ್ಧಿವಂತ, ಅವನೇನಂತೆ ಕಾಕ. ಮಾತುಕತೆ ಏನಾಗ್ತದೆ ನೋಡ್ತೀನಿ. ನೀನು ಅವನ ಹಿಂದ ಕಡೆಗೆ ನಿಂತಿರು, ಅತ್ತಾಗ ನಾಲ್ಕು ಜನನ್ನ ನಿಲ್ಸಿರು. ನಾ ಸನ್ನೆ ಮಾಡಿದಾಗ ಅವನ್ನ ತಬ್ಬಿ ಹಿಡ್ಕೋ, ಸನ್ನೆ ಮಾಡದೆ ಇದ್ರೆ ಹೊರಟು ಹೋಗ್ಲಿ, ಬಿಟ್ಟು ಬಿಡು. ಅನ್ಕ ಅವನ ಹಿಂದ ಕಡೆಗೆ ಇದ್ದು ಅತ್ತ ಇತ್ತ ನೋಡ್ತಿರೋ ಹಂಗೆ ನೋಡ್ತಾ ಕಾದಿರ್ಬೇಕು. ಏನ್ ತಿಳಿಯುತ್ತೆ? ತಿಳಿಯಿತು ಐನೋರೆ. ಇಲ್ಲೇ ಇರು ನೀನು, ಅವನು ಬಂದ್ರೆ ಬಿಡಾರ್ದಕ್ಕೆ ಬಂದು ತಿಳಿಸು, ಅವ್ರ ಕೂಟ ಇಲ್ಲೇ ಮಾತನಾಡೋಣಂತೆ. ನಾ ಹೋಗಿ ಚಿಕ್ಕಯ್ಯಗಳಿಗಿದನ್ನೆಲ್ಲ ಹೇಳಿರ್ತೀನಿ. ಆಯ್ತು ಐನೋರೆ. ಏ, ನನ್ ಕಣ್ಣಿಂದ ನೋಡಿದೀನಿ ಮಾವಯ್ಯ ಅವ್ರ ಕೂಟ ಮಾತಾಡ್ತಾ ಇದ್ದು. ಅನ್ಕ ಮಾವಯ್ಯ ನಮ್ಮಳ ಈ ದೂರ ಮುಟ್ಟಲ್ಲ. ಏನಂತಿದ್ರು ಮಾತು ಜಿತ್ತು ಕೇಳ್ತಾ? ಹ್ಮ್, ಅವನ್ ಹಿಡಿದ್ರೆ ಎಲ್ಲ ಸರಿ ಹೋಗ್ತದೆ ಅಂತ ಇದ್ರು. ಯಾರ ನಂದಿರ್ಬೋದು ಅವನು? ಆಮೇಲೆ ಹಾ, ನಾನ್ ತಲೆ ಹಾಕಿ ಮಾವಯ್ಯನ ಇವ್ರನ್ನ ಕಂಡಿ ಈ ಮಾತು ಕೇಳಿಸ್ತು. ಬೇರೆ ಏನನ್ನ ಕೇಳಕ್ಕೆ ಮುನ್ನ ಅವ್ರ ಈ ಕಡೆ ತಿರುಗಿದಂಗಾತು. ನಾ ಮರ್ಯಾದಿ ಇನ್ನೇನು ತಿಳಿಲಿಲ್ಲ. ಹಿಡಿಬೇಕು ಅಂದ್ರು ನನ್ನ ಹಿಡಿತಾರಂತ ಕಾಣ್ತದೆ. ಸರಿಯೇ ಗೌಡಣ್ಣ, ನಾವ ಹಾವು ಕಂಡದ್ದು ಯಾವ ಮಾತಾಡಿ ದೊಡ್ಡ ಯಾವ ತಡಿದಲ್ಲೇ? ಹೌದು ಹೌದು, ಹುನ ಹೋಗಿ ಬೇಗನೆ ತರಬೇಕು. ನೀ ಬರೋ ತನಕ ನಾವು ಅವ್ರ ಕೂಟ ಮಾತಿ ಮೊದಲು ಮಾಡೋದಿಲ್ಲ. ನಾ ಹುಯ್ಲಿಟ್ಟಾಗ ನಾ ಹೇಳ್ದಂಗೆ ಮಾಡು. ಏನು ಆಗ್ಲಿ ಕಾಕ, ಇಂತ ಕೆಲಸ ಮಾಡಕ್ಕೆ ನಮ್ಗೆ ಬಹಳ ಸಂತಸ. ಹ್ಮ್, ಬಂದೆ. ಓಹೋ, ಇವ್ರು ಬಂದ್ರು. ಇದೇನೋ ಗುಟ್ಟಾಗಿ ಮಾತನಾಡ್ಕೋತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ತಿಳಿದ್ರೆ ಚೆನ್ನಾಗಿದ್ದಾತು, ನೋಡೋಣ. ನೋಡ್ಜೋ ಮಾವಯ್ಯ.
ಕುಂಚಿಗಾಗಿ ಬಳಿನೇ ಕೆಡುತ್ತೀನಿ ತಂದೆ. ಇದಕ್ಕೇನು ಮಾಡೋದು ನೋಡು, ಇವ್ರನ್ನ ಈ ಕಂಡ್ರಲ್ವೇ ಇವ್ರನ್ನ ಹಿಡಿಯೋದು. ಸುಮ್ಮನೆ ಹಾಡಿ ನಡೆ, ಹ್ಯಾಂಗ ಹಿಡಿತಾರ ಅವ್ರನ್ನ? ನಾವವ್ರನ್ನ ಕಾಂದಿರ ಹಂಗೆ ಹೋದ್ರೆ ಅವ್ರನ್ನ ಇಲ್ಲಿ ಹಿಡಿಯಲ್ಲ. ಹಿಂದೆ ಬರ್ತಾರೆ, ಹಾಡಿ ಮೂಡು ಸುಡ್ತಾರೆ. ಇವನನ್ನ ಕರ್ತನ್ನಿ, ಇಲ್ಲಿದ್ರೆ ಕೊಂದು ಬಿಡ್ತೀನಿ ಅಂತಾರೆ. ಹಾಡಿ ಗೊಂಟೋದ್ರೆ ಏನಾದಂಗಾತು? ಮತ್ತಿನ್ ಕಾಣಿಸ್ಕೊಂಡ್ವಿ ಅಂದ್ರೆ ನಿನ್ ಹಿಡಿತಾರಲ್ಲಪ್ಪ. ನಿನ್ ಹಿಡಿದ್ಮೇಲೆ ನಾವೇನ್ ಮಾಡೋದು? ಎಲ್ಲ ಆದಂಗ ಹಾಕ್ಬಿಡು. ಹಿಡಿದ್ರೇನು ಕಷ್ಟ ಅನ್ನೋ, ನೀನು ಮೈಸೂರಿಗೆ ಕಂದ್ವಿ ಅರಸರನ್ನ ಬರ್ಮಾಡ್ಕೊಂಡು ನನ್ನ ಉಳುಬೇಕಾಗ್ತದೆ. ಆವರೆಗೆ ಇವ್ರ ನಿನ್ನ ಉಳಿಸಿದ್ರೆ ಹೌದು, ಉಳಿಸ್ತೀರಾ ಬಿಟ್ರೆ ನನ್ನ ಕೆಲಸ ಏನೋ ಚಂದೇ ಆಯ್ತು. ಅಂದ್ರೆ ಹಾಡಿ ನಾನು ನಿನ್ ಕೆಟ್ಟಂತಾದಿದ್ದೆ, ಹಾಗೆ ಹಿಂತಿರ್ಗಾ ಇವ್ರನ್ನ ಮೇಲಾಕೊಡ್ದೆ ಅಂದಾಜ ಕೊಡ್ತೀವಿ ಏನ್ಬೇಕು? ಅರಸರು ಕೇಳ್ಕೊಂಡು ಕಡಿಮೆ ಮಾಡಿಸ್ಕೋಬೇಕು. ನಮ್ಮ ನಾಯಕರು ಹಂಚಿ ಕೇಳ್ತಾವ್ರೆ, ಎರಡು ಮಾತು ಹೇಳ್ತೀನಿ, ನಿಮ್ಗೆ ತಿಳಿ ಹಾಕಿಲ್ಲ ಸುಮ್ಮನೆ ಹೂ ಕೊಟ್ಟು. ಬ್ಯಾಡ ಬ್ಯಾಡ ಅಂದ್ರು ನೋವೇ ನಮ್ಮ ಕಾಕ. ಓ ನಾ ಬ್ಯಾಡ ಅಂದಿ, ನೀ ಬ್ಯಾಡ ಅಂದಿ, ನಮ್ಮ ಮಾತು ಕೇಳ್ದಿರ ತಾನೊಬ್ನೇ ಮುಂದಾಗ ಬಂದು ಸಿಕ್ಕೊಂಡಿದ್ದಾನೆ. ಇದಕ್ಕೇನ್ ಮಾಡೋದು? ಏನ್ ಮಾಡೋದಪ್ಪ? ಅವ ಕಾಕ ಅಂತ ಅವ್ರಿಗೆ ತುಳಿಯೋ ಗಂಟ ಆಗ್ಲಿನ್ಬಹುದು ಅನ್ಬಹುದು. ಕಾಕ ಅಂತ ಅವ್ನ ಹಿಡ್ದು ನೇಣಿಗಾಕಿದ್ರೆ ನಮಗ್ ದಿಕ್ಕ್ಯಾರು? ದಿಕ್ಕೋ ದಿಕ್ಕೋ, ಕಾಕ ಬರೋಲ್ಲ ನೋಡಿ ಎಂದೆ. ಬೇಡ ಅಂದ ಕಾಕ. ಊರಾಗಿಲ್ಲ ಅಂದಿ ನೀವು? ಆ ಕಾಚಿಲೆ ಕಾಕ ಅಂತೀನಿ ನಾನು. ನಿನ್ ಹಿಡಿದು ಭಯ ಇಲ್ಲ, ನಾ ಬಿಡಿಸ್ಕೊಳ್ತೀನಿ. ನಾ ಇಲ್ಲಿದ್ದು ನೀವು ಬಾಳು ಬಟ್ಟೆ ತಿಳ್ಕೊಳ್ತೀನಿ. ಹೆಗ್ಡೆ ನಾ ಕೊಂದ್ರು ಕೊಂದೆ ರಾತ್ರಿಕೆ ಅನ್ನಲ್ಲ ಅನ್ನಲ್ಲ. ಇದನ್ನೆಲ್ಲ ಮಾಡ್ತಾ ಇವ್ನ್ಗೆ ಏನಾರ ಆದ್ರೆ ಕೆಲ್ಸ ಕೆಡ್ತೆ. ಇದಕ್ಕೆ ಹೆಂಗೆ ಹಂಗಪ್ಪ? ಇದಕ್ಕೆ ಯಾರ ಮಾತ್ ಕೇಳುವಲ್ಲೇ ಗೊತ್ತಿಲ್ಲ, ಯಾವಾಗ್ಲಿ ಇವ್ನ ಕೆಲ್ಸ ಹಿಂಗೆ ಆತು. ಬೆಂಕಿ ಹಾಕಿ ಹೋಗೋದು, ಅರ್ಧ ಸುಟ್ಕೊಂಡ್ ಬರೋದು, ಸುಳಿ ಹಾಕಿ ಹೋಗೋದು, ಸಾವು ತಪ್ಪಿಸ್ಕೊಂಡ್ ಬರೋದು, ಉಳಿ ಬಾಯಿ ಕೈಟ್ಟು ಗಾಯ ಮಾಡ್ಕೊಂಡ್ ಬರೋದು ಬರೋದು, ಯಾವಾಗ್ಲೂ ಹಿಂಗೆ ಆಯ್ತೆ. ಇವನ್ಗೇನಾರು ಆದಾತು ಅಂತ ನಾವಿಲ್ಲಿ ನೋಡುತ್ತಾ ಇದ್ರೆ ಇವನಿಗಿದೆಲ್ಲ ಬರೀ ಆಟ ಆಗ್ಬಿಡ್ತು. ಹಾಡಿ ಏನಾರ ಆಗ್ಲಿ, ಬೂಡೇನಾರ ಆಗ್ಲಿ, ಇವನ್ ಆಟ ಇವನಿಗೆ ದೊಡ್ಡದಾತು. ನನ್ನ ಕಾಕ ಅಂತ ಇವ ಹೇಳಿ ಅವ್ರು ನನ್ನ ಹಿಡಿದ್ರೆ ನಾ ಏನ್ ಮಾಡ್ಲಿ? ಕಾಕುನ್ ಮರ್ಯಾದೆ ಅವ್ರಿಗೆ, ಕಾಕುನ್ ಹೇಳು ನನ್ಗೆ. ಏನ್ ಮಾಡೋದಪ್ಪ? ಮೆಲ್ಲುಗ್ ಮಾತಾಡು, ಯಾರ ಕೇಳ್ಯಾರು? ಇಲ್ಲ ಯಾರು ಇಲ್ಲ ಅಪ್ಪ ಇತ್ತ ನೋಡಿ, ಯಾರು ಇಲ್ಲ ಅಂತ ತಿಳಿದೆ ನಾ ಹೇಳಿದ್ದು. ಯಾರಾದ್ರೂ ಕಂಡ್ರೆ ಏಕಳ ಹೂವ ನಾವು ಬಂದಿದ್ದೀವಿ ಅಂತ ದೇವ್ರು ಮಾಡ್ದಂಗ ಆಗ್ಲಿ. ಚೆನ್ನಾಯ್ತು, ಇವರು ಕಾಡು ಕುರುಬ್ರು, ಊರ್ ಕುರುಬ್ರಿಗೆ ಚಳ್ಳಡು ತಿರ್ಸ್ತೀವಿ ಅಂತಾರೆ. ಕಾಕ ತಾನೇ ಬಂದು ಇವರಿಗೆ ಆಗದು ಅನ್ನು ಅಂದು ಈ ಕತ್ತೆ ಕಾಕ ಅಂದು ನಮ್ಮ ಕಣ್ಣಿಗೆ ಮಣ್ಣು ಹಾಕೋದೆ? ನಾನು ಮರಿಯಾಗಿದ್ದು ಕೇಳಲಾಗಾಯ್ತಲ್ಲ, ಇಲ್ದಿರ ಇದ್ರೆ ಏನ್ ಗತಿ? ಹೆಗ್ಗಡೆಗಳು ಕರ್ಣಿಗಳನ್ನು ಬಾಳ ಬುದ್ಧಿವಂತರು. ನಾನು ಒಳ್ಳೆ ಮನ್ಸ ಅಂದ್ರೆ ಅಂತಿದ್ದಾರೆ, ಇದು ಅವ್ರಿಗೆ ಹೇಳ್ತೀನಿ. ನನ್ನ ಬುದ್ಧಿವಂತಾರೋ ಇಲ್ಲ ಕರ್ಣಿಗ್ರನ್ ಬುದ್ಧಿವಂತಾರೋ ನೋಡೋಣ. ಎಲ್ಲಪ್ಪ ಇವರು ಯಾರು ಕಾಣ್ತಿಲ್ಲ ಅಪ್ಪ? ಅಪ್ಪ ತಂದ್ಯಾಮನ ತಂದಿವ್ರಿ ಹೆಗ್ಗಡೆಗಳ ಕಾಣಿಕೆ. ಎಂತದೋ ಇದು? ನಾ ತಾಂಗಿ ತಂದಿದ್ದಾನೆ ಮೋನ, ನಾ ನಿಂತಿರೋ ಕರೆಯಕ್ಕೆ ನಿಂತಿರು, ಬೇಕು ಬೇಡ ಅಂತ ನಾ ತೋರ್ತೀನಿ. ನಾ ಹೂ ಇಲ್ಲಿಟ್ರೆ ಹಂಗೆ ಮಾಡು ನಿಂತಿರು. ಹೇ ಹಂಗೆ ಆಗ್ಲಿ ಕಕ್ಕ, ಎಲ್ಲ ತಿಕ್ಕಣ ಕಾಕ ಅನ್ಬೇಡ. ಹೇ ಕಾಕ ಅಲ್ಲ, ತಿಳಿತು ಬಿಡು ಕಾಕ. ಅಯ್ಯೋ ನಿನ್ ಆಗ್ತಿಟ್ಟು ಬೇಡ ಮಗನೆ, ಹೋಗಿ ಅಲ್ಲಿ ನಾಯಕರು ಕಂಡೆ ನಾವು ಬಂದಿದ್ದೀವಿ ಅಂತ ಹೇಳ್ಕೊಂಡು ಹೋಗು. ಬಳಿಗೆ ಮೊದಲಿಗ ಮಹಾದೇಶ್ವರನ ಮಗ ಹರಿಹೈದ, ಗುರುಪರ ಬಳಿಗೆ ಮೊದಲಿಗ ಮಹಾದೇಶ್ವರನ ಮಗ ಕರಿಹೈದ, ಕರಿಹೈದ ನಮ್ಮ ಕರಿಹೈದ,
ಮಾಡಿದ ಬೂಡನು ಕಟ್ಟಿದ ಕರಿಹೈದ ಮರವನೇರಿದ ಅಣ್ಣನೆ ತಿಂದ ಸೀದು ಎಂದ ಕರಿಹೈದ ನೆಲವನೆ ಕೆರೆದ ಬೀಜ ಚೆಲ್ಲಿದ ಬೆಳೆಯನೆ ತೋರಿದ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಹುಲಿನರಿ ಗೂಡಿಗೆ ಬರದಿರಿ ಅಂತ ಹಳುವಕ್ಕೆ ಹೇಳಿದ ಕರಿಹೈದ ಹಾಡಿಯ ನಡುವಲಿ ಕೆಂಡದ ದೇವರ ಕಾವಲು ಮಾಡಿದ ಕರಿಹೈದ ಮರಗಳ ಮೈಯ ಅರಿವೆಯ ಕಂಡು ಅರತಿರಿ ತಂದ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಚೌಡಣ್ಣ ಇವತ್ತು ಏನಾಗ್ತದೋ ಹೇಳೋ ಹಂಗಿಲ್ಲ ನಾನು ನೋಡ್ಕೊಂಡು ಬರ್ತೀನಿ ನೀ ಹಾಡಿಗೆ ಹೋಗೋಣ ಏನು ನಿನ್ನ ನಿಲ್ಬಿಟ್ಟು ನನಗೆ ಅಂಜಿಕೆ ಇಲ್ಲಪ್ಪ ಮಾತಾನಕ್ಕೇನು ಅಂಜಿಕೆ ನಿನ್ನ ಅವ್ರು ಹಿಡಿದ್ರೆ ನನ್ನ ಹಿಡಿದು ಏನು ಮಾಡ್ತಾರೆ ತಿನ್ನಬಾರ್ದು ಮಿಗನ್ನ ಇವತ್ತು ಹಿಡಿತಾರೆ ನಾಳೆ ಬಿಡ್ತಾರೆ ಇನ್ನು ನೀನು ಹೋಗೋದಾದ್ರೆ ಹೋಗು ನಾನು ಇರ್ತೀನಿ ನಿನ್ನ ಬಿಟ್ಟು ಮತ್ತೆ ನಾನು ನಿನ್ನ ಬಿಟ್ಟು ಏನಂತದಾಗೋದು ನೋಡೋಣ ಬಿಡು ಅಪ್ಪ ಅವರು ಬರ್ತಿದ್ದಾರೆ ಒಡಿಯೋ ಕೈ ಮುಗಿದ್ವಿ ಇರಲಿ ಇರಲಿ ನೀ ಹೊಂಚಿ ಕೇಳಿದ ಮಾತು ಹಂಗಿರ್ಲಿ ನಾ ಹೇಳಿದ ಹಂಗೆ ಇವನ್ ಹಿಂದ ಆ ಕಡೆಗೆ ಇದ್ದು ನಾ ಸನ್ನೆ ಮಾಡಿದಾಗ ಇವನ್ನ ತಬ್ಬಿ ಹಿಡ್ಕೋ ಏನ್ ತಿಳಿಯುತ್ತೆ ಆಗ್ಲಿ ಬಿಡಿ ಐನೋರೆ ನಾನು ಅರೆಯದಾಗೆ ಸಾಮು ಮಾಡಿದವನು ಈ ತೋಳಿದ ಅಪ್ಪಿಕೊಂಡೋನೆ ಬಿಡಿಸ್ಕೊಂಬರ್ಯಾರು ಅಪ್ಪೋದೇನನ್ನ ನಾಯಕ ಇದೇನು ಚೆಲ್ಲಗಾತಿ ಬಿಡಲ್ಲ ಹುಲಿಕ್ಕೆ ಅಪ್ಪ್ಯನೇ ಅಂತ ಕಾದಿರೋ ಹೆಣ್ಣಲ್ಲ ಇವ ಕಂಡ ಸಿಕ್ಕಿತು ಅಂತ ಬಾಯಿ ಹಾಕಿದರು ಹಾಕಿದ ಜೋಕೆ ಆಗ್ಲಿ ಬಿಡಿ ಐನೋರೆ ಇವತ್ತು ನೀವು ನೋಡಿ ಆಗ್ಲಿ ಮುಂದೆ ನಡಿ ಹೆಗ್ಗಡೆಗಳು ಬಂದ್ರು ಅಯ್ಯ ಗೌಡ ಬುದ್ಧಿವಂತ ಇತ್ತ ಇತ್ತ ಬನ್ನಿ ಹೆಗ್ಗಡೆಗಳು ಅಡಿ ಬೆಳೆಸ್ತಿದ್ದಾರೆ ಊರೇನು ನಮ್ಮನ್ನು ಬಿಡೋ ಹಂಗಿಲ್ಲ ಮುಂದೆ ನಿಂತಿರು ಅವ್ರ ಕೂಟ ನಾನು ಮಾತಾಡ್ತೀನಿ ಹೊತ್ತು ನೋಡ್ಕೊಂಡು ಓಡ್ಬೇಕಾದಿತ್ತು ನಾ ಹೋಗ್ಲಿಟ್ರೆ ಹಂಗೆ ಮಾಡು ಮನ ಆಚೆ ಕಡೆ ನಿಂತಿರು ನಾ ಕೂಗ್ತಲೆ ಹಾಕ್ಬಿಟ್ಟು ಕುಯ್ಲಿಡು ಏನಾದ್ರೂ ತರಿಗೆ ಕೌಡು ನುಡಿಸ್ಕೊಂಡ್ ಬಾ ಆಗ್ಲಿ ಮಾವ ಏನ್ ಕರ್ಣಿಕ್ರೆ ಕಾಕ ಬಂದಿದಾನಂತ ಏನಯ್ಯ ಗೌಡ ಮೂರು ದಿನಗಳ ಹಿಂದೆ ಹೇಳಿದ್ರೆ ಕಾಕನ್ನ ಕರ್ತರ್ತೀವಿ ಅಂತ ಕರ್ತಂದಿದ್ದೀರೋ ನಂದೊಡಿಯ ಕಾಕ ಊರಾಗಿಲ್ಲ ಯಾವಾಗ ಬರ್ತಾನೋ ತಿಳಿದು ಅವ ಬಂದ ಮೇಲೆ ದಣಿಗಳಪ್ಪನೆ ಅವನಿಗೆ ತಿಳಿಸ್ತೀವಿ ಇದ್ ಹೇಳ್ಬಿಟ್ಟು ಹೋಗೋಣ ಅಂತಲೇ ಬಂದ್ವಿ ಕಾಕ ಬರ್ದಿದ್ರೆ ಬೇಡ ಕಂದಾಯ ಈಗ ಎಂದಿನಂತೆ ಸಲ್ಲಿಸ್ಬಿಡಿ ಅವ ಬಂದ ಮೇಲೆ ಅದ್ ಕಡಿಮೆ ಮಾಡೋ ಮಾತಾಡೋಣ ನಂದೊಡಿಯ ನಾವು ಸರ್ವಿ ಜೇನು ಆನೆ ಕುಂಬು ಮನೆಯಾಗಿ ಇಟ್ಕೊಂಡಿರೋರಲ್ಲ ನಾಲ್ಕು ದಿನ ಬಿಟ್ಟು ಸರ್ವಿ ಜೇನು ಕಲಿಸೋಕೆ ಇವತ್ತಿನಿಂದ ಹಾಡಿಯೋರೆಲ್ಲ ಹುಡುಕ್ಬೇಕು ಕಮ್ಮಿ ಮಾಡ್ದಂಗೆ ಕೊಡಬೇಕು ಅಂದರೆ ನಾಲ್ಕು ತಿಂಗಳು ಕೆಲಸ ಆತು ಏನನ್ನಾದರೂ ಏನಾರ ಮಾಡಿ ಕಲೆ ಹಾಕ್ಬೋದು ಆನೆ ಕುಂಬು ಹಿಡಿದೋದು ಗಾಸಿನ ನೋಡಿಯ ಅದು ನಮ್ಮ ಹಲ್ಲಂಗೆ ಗಟ್ಟಿಯಾಗಿದ್ಬಿಡ್ತದೆ ಬೀಳೋದಿಲ್ಲ ಆನೆ ಬೇಕಾದ್ರೆ ತೋರಿಸ್ಕೊಟ್ಟೆವು ಕೊಂಬು ಕುಯ್ಕೊಳ್ಳೋದಾದ್ರೆ ಗಾಸಿ ಬಹು ಗಾಸಿನ ನೋಡಿಯ ಬಹು ಗಾಸಿ ಅರವತ್ತು ವರ್ಷದಿಂದ ಸಲ್ಲಿಸ್ತೋರು ಹೆಂಗ್ ಸಲ್ಲಿಸಿದ್ರು ಗಾಸಿ ಪಟ್ರು ನನ್ ನೋಡಿಯ ಆನೆ ಕೊಂಬು ಒಂದು ಸಿಕ್ಬೇಕಾದ್ರೆ ಕಾಡನ್ನೆಲ್ಲ ಅಲಿಬೇಕು ಆನೆ ಜಗಳ ಮಾಡೋದ್ ಕಾಯ್ಬೇಕು ಕೊಂಬು ಉರ್ದೋ ಮುರ್ದೋ ಬಿದ್ರೆ ಎತ್ತಬೇಕು ಆನೆ ಮುದಿಯಾಗಿ ಸತ್ ಬಿದ್ದಿದೆಯೇ ಕಾಣ್ಬೇಕು ಅದು ಹೆಣ್ಣಾದ್ರೆ ಬರೀ ಕೈಯೇ ಗಂಡು ಸಾಯ್ಲಂತ ಬೇಡ್ಬೇಕು ಅದ್ರ ಗಾಸಿ ಬಹು ಗಾಸಿ ನನ್ ನೋಡಿಯ ಹೇಳಿ ಏನು ನನ್ ನೋಡಿಯ ಗಾಸಿ ಇರಬಹುದು ಅಂದ್ರೆ ಇದು ಹೊಸ್ತಲ್ಲ ಹಿಂದಿನಿಂದ ಕೊಡ್ತಾ ಇದ್ರು ಹಿಂದೆ ಕೊಡ್ತಾ ಇದ್ವಿ ಒಂದು ಎರಡು ಈಗ ನೀವು ಕೇಳ್ತೀರಿ ನಾಲ್ಕು ಎಂಟು ಅರಸರ ಪಾಲು ಬೇರೆ ಹೆಗ್ಗಡೆಗಳ ಪಾಲು ಬೇರೆ ಅರಸರ ಪಾಲು ಎಷ್ಟು ನಾನು ನೋಡಿಯ ಅದ್ರ ಮಧ್ಯಾಕೋ ನಿನಗೆ ನಾವು ಕೇಳಿದ್ದು ಕೊಡ್ಬೇಕು ಕೇಳಿದ್ದೆ ಕೊಡ್ತೀವಿ ಓಸಿ ನಮ್ಗೆ ಹೇಳ್ರ ಹೆಗ್ಗಡೆಗಳ ಪಾಲು ಹೆಗ್ಗಡೆಗಳಿಗೆ ಅರಸರ ಪಾಲು ಹೆಗ್ಡೆ
ಅರಸರ ಪಾಲು ಅರಸರಿಗೆ ಸಲ್ಲಿಸ್ಬಿಡ್ತೀವಿ. ಅರಸರ ಪಾಲು ಅರಸರಿಗೆ ನೇರವಾಗಿ ಸಲ್ಲಿಸೋಕೆ ನೀನ್ ಯಾವ ಊರ್ ಗೌಡ? ನಿನ್ನ ಪಾಲಿಗೆ ಅರಸರಿಲ್ಲ, ಹೆಗ್ಗಡೆಗಳ ಅರಸರು. ಹಂಗಾರೆ ನಾ ಹೆಗ್ಗಡೆ. ಎಷ್ಟೋ ಮಾತು, ಹೆಗ್ಗಡೆಗಳ ಎದುರಿಗೆ ನಿಂತು ನೀನೇ ಹೆಗ್ಗಡೆ ಆದ್ಯಾ? ನೀ ಹೆಗ್ಗಡೆ ಆದ್ರೆ ನಿನ್ನ ಹಿಡಿದು ನೇಣು ಹಾಕಬಲ್ಲರೆ. ಆಯ್ತು ನೋಡಿಯ, ಹೆಗ್ಗಡೆ ತಾನು ಅರಸ ಅಂದ್ರೆ ಅರಸರು ಸುಮ್ಮನಿರ್ತಾರಿಯೇ. ಬಿಡಿ ಕರ್ಣಿಕರೆ, ಇವನ್ ಸಂಗಡ ಎಷ್ಟು ಮಾತು ಅನ್ಕ. ಇದರಿಂದ ಕಾಣ್ತದೆ ನಮ್ಮ ಕಿವಿ ಮುಟ್ಟಿದ ಮಾತು ನಿಜ ಅಂತ. ಹೌದು ಒಡೆಯರೆ. ಏನ್ ಹೊಡಿಯ ಆ ಮಾತು ಹೇಳಲೇ ಒಡೆಯರೆ? ಹೇಳಿ. ನಿಮ್ಮ ಕಾಕ ಇನ್ನು ಬೇರೆ ಅಲ್ಲ, ನೀನೇ ಅಂತ ಹೆಗ್ಗಡೆಗಳಿಗೆ ಸುದ್ದಿ ಬಂದದೆ. ಸರಿ ನೋಡಿಯ, ಎಂದಿನಂತೆ ನಡ್ಕೊಂಡ್ರೆ ಒಳಿತಾಯ್ತು, ಇಲ್ದಿದ್ರೆ ನಿನ್ನ ಇಲ್ಲಿಂದ ಹೋಗೋಕ್ ಬಿಡೋದಿಲ್ಲ. ಸರಿ ನೋಡಿಯ, ಇಲ್ಲೇ ಹಿಡಿದು ಹಾಕ್ತೀವಿ. ಆಗ್ಬಹುದು ನೋಡಿಯ, ನೀನನ್ನಾದ್ರೂ ಹಿಡಿದು ತಿನ್ಬಹುದು. ಹಾವು ನಿಡ್ದು ಏನ್ ಮಾಡ್ತೀರಾ? ತಲೆ ಚಚ್ಚಿದೀವಿ. ಒಳ್ಳೆ ನಿಡ್ದು ತಲೆ ಚಚ್ಚಿದ್ರೆ ನಂಜಿನ ಹುಳ ಸತ್ತಾತ. ನನ್ನೇನಾರ ಮಾಡ್ದವ್ರನ್ನ ಕಾಕಾಯ್ತಾನೆ, ನೋಡ್ಕೋತಾನೆ. ಹೆಗ್ಗಡೆಗಳ ಅಪ್ಪಣೆ ಏನು? ಇವನೇ ಕಾಕ ಅನ್ನಲ್ಲ, ಅವನ್ನ ಕರ್ತರಿಸಿ. ಕಣ್ಣು ಮಿಡುಕಿಸ್ತೀಯಾ? ಕಣ್ಣು ಯಾ ತರದ್ ಮಿಡುಕ್ಸೋದು? ಅದೇನೋ ಬಿದ್ದಂಗಾತು. ಹಂಗೆ ನೋಡ್ತಾ ಇರು, ಬೀಳ್ತದೆ ನೇಣು. ಬಿದ್ರೆ ಹೋಯ್ತೇನಾ? ನಂದು ಉಸ್ರೆ. ಇವರಲ್ಲಿ ಯಾರು ಕಾಕ ವಿಚಾರಿಸಿ ಕರ್ಣಿಕ್ರೆ? ಎಲ್ಲಯ್ಯ ಬುದ್ಧಿವಂತ, ನೀನೇ ಕಾಕ ಅಂತ ಇವ ಹೇಳ್ತಾನೆ. ಆಯ್ತು ಗುರುವೆ. ಇವ ಕಾಕ ಅಂತೀಯ ನೀನು? ಎಲ್ಲಾರ ಉಂಟೆ ನಾನು ನೋಡಿಯ. ಇವ ಕಾಕ ಅಂತ ನೀ ಹೇಳ್ದಂತೆ ಏನ್ ಮಾತಾಯ್ಕ? ಹೌದು ನಾನು ನೋಡಿಯ. ಈಗ ಇವ್ ಹೇಳ್ತಾ ಇದ್ದಾಗ ನಾ ಕೇಳ್ದಿ, ಏನ್ ನಾಯಕ್ರೆ ಇದನ್ನೇನ್ ಕನ್ಸ್ನ ಕಂಡ್ರು? ಕಾಕ ಊರಾಗಿಲ್ಲ ಅಂತ ಹೇಳ್ತೀವ್ನಿ, ಅವ ಎತ್ತಾಗೋ ಹೋಗವ್ನೆ. ಇವ ನಮ್ಮ ಮಾವಯ್ಯ, ನನ್ಕಿನ್ನ ಮದ್ದು ದೇವ್ರ ಗುಡ್ಡ ಆಗಿದ್ದವನು. ನನ್ ಕಂಡ್ರೆ ನಂಜ್ ಕಾರ್ತಾನೆ. ಇವ ಕಾಕ ಯಾಕಾದಾನು? ಏನಯ್ಯ ಕಾಕ ಬೇರೆ ಇದಾನು? ಒಡಿಯ ನಾನು ಮಾವಾಮಿ, ಇವ ಕಾಕ ಅಮ್ಮೆ. ಕರ್ಣಿಕರೆ ಆಗ್ಲಿ, ಮಾಸನಾಯ್ಕ ಕಾಚನ
ನನಗೆ ಬುದ್ಧಿವಂತ, ಅವರಿಗೆ ನಾನು ಆದಾದ್ರು ಜೋಕೆ ಹೆಗ್ಗಡೆಗಳು ತಲೆ ತೆಗಿತಾರೆ. ಆಯ್ತು ನನ್ ನೋಡಿಯ, ಆಯ್ತಾಡಿ ಸುಮ್ನಿರ್ಯ. ಹೆಗ್ಗಡೆಗಳು ತಲೆ ತೆಗೆಯೋದು ಹೆಗ್ಗಡೆಗಳ ಕೋಟೆಯಲ್ಲಿ, ಇಲ್ಲಿ ತಲೆ ತೆಗೆಯೋಕೆ ಕಾಕ ಬರ್ಬೇಕು. ನಾನು ಹೌದು
ನೀ ಸುಳ್ಳಲ್ವೆ? ಏನ್ ಸುಳ್ಳಾಡ್ತೀನಿ ನಾನು? ಕಾಕ ನಾ ಅಲ್ಲ, ಅವ ಬೇರೆ ಅದಾನೆ ಅಂದೆ. ಇವ್ರು ಹೇಳ್ತಾರೆ ನೀನೇ ಕಾಕ ಅಂತ. ನಾ ಕಾಕ ಅಲ್ಲ ಅಂದೆ, ಬದುಕ್ ಬರೋದ್ ಜಾಸ್ತಿ ಆಯ್ತೆ. ಇನ್ನು ಕಾಕ ಅಂದಿದ್ರೆ ನಿಮ್ ಕಾರ್ಡ್ ಇದ್ರು ಬಿಟ್ಟಿರೋರೆ. ನೀನ್ ನಿಜ ಹೇಳಿದ್ರೆ ನಾನ್ ನೋಡ್ಕೊತಾ ಇದ್ದೆ. ನೋಡ್ಕೊತಿದ್ದವ್ರು ಒಮ್ಮೆ ಬಾಯ್ ತೆರಲಿಲ್ಲ. ನೀವು ನೋಡ್ಕೊಂಬರು ಅಂತ ನಮ್ಗೆ ಹೆಂಗ್ ತಿಳಿಬೇಕು? ಆಯ್ತು, ಈ ಮಾತೆಲ್ಲ ಆಮೇಲೆ ಆಡ್ಬೋದು. ನಾವು ಸುಳ್ಳಾದ್ರೇನು, ನಮ್ ಸೊಪ್ಪು ಸುಳ್ಳಲ್ಲ. ನಿಮ್ ಕಾಲ್ ವಾಸಿಯಾಗಿ ನಡೆಯೋ ಹಣ್ಣಾಗ್ಲಿ ಬಂದ. ಯಾಕೆ ನಮ್ಮ ಸೊಪ್ಪು ಕಟ್ಕೊಂಡ್ರೆ ಇನ್ನೇನಾದ್ರು ಹಂಗೆ ಹಣ್ಣು, ಅದೇನಾದ್ರೂ ನಂಜಿನ ಸೊಪ್ಪಾಗಿದ್ರೆ. ಅಯ್ಯ, ನಾ ಈ ಕಾಲಿಗೆ ನಂಜಿನ ಸೊಪ್ಪು ಕಟ್ಟಲ್ಲ, ನನ್ ಕಾಕ ನಿನ್ ಕಾಲಿಗೆ ಕಟ್ತಾನೇನು? ನೋಡ್ದ್ಯಾ ಕಾಕ? ನೋಡ್ದಿ ಕಾಕ. ತಾಯ ಕಾಣದ ತರುವರಿ ಊರ ಹೆಣ್ಣನ್ನೆಲ್ಲ ತಾಯಂದು. ನನ್ನ ಕಾಕ ಅಂದ್ರೆ ಇನ್ನೇನ್ ಮಾಡ್ತಾರೆ? ಈ ಕಾಲ ಇನ್ನಿಟ್ರ ಎಲ್ಲೋಯ್ತದೆ? ಮೆಲ್ಲಿಗೆ ಅಪ್ಪಾಜಿ, ಮೆಲ್ಕೆ ವಾ ಮೆಲ್ಕೆ. ಏ ಮೋನ ಇಡಿ ವಾ. ಮೋನ ಹೋಗಿ ಗೌಡನ್ ಬರ ಹೇಳು. ನೀನು ನಾಕ್ನು ಈಗ್ಲೇ ಹಜರಗಳ ಪಾಲಿಕ್ ಹೋಗಿ. ನೀವು ಹಾಡಿ ಮೇಲೆ ಬರೋದ್ಗಿರೋದ್ ಬೇಡ, ನಾವು ಬಂದು ಮಾತಾಡ್ತೀವಿ. ಹಂಗಲ್ದೆ ಹಾಡಿ ಮೇಲೆ ಏನಾರ ಬಂದ್ಕಿಂದ್ರೆ ನಿಮ್ಮ ಹೆಗಡೆ ಮಕ್ಕಳದು ಕರ್ಣಿಕರದು ಉಸಿರು ತೆಗಿತೀವಿ ಅಂತ. ತುಂಬಿರು, ನಾವು ಬಂದು ಮಾತಾಡ್ತೀವಿ. ಅದಕ್ಕೆ ಮುಂದಾಗಿ ಇವರು ಹಾಡಿ ಮೇಲೆ ಬಂದ್ಗಿಂದ್ರೆ ಇವ್ರು ಉಸಿರು ತೆಗಿತೀವಿ ಅಂತ ಹೇಳಿದೆ ಅಂತ ತಿಳಿಸ್ಬೇಕು. ಹೋಗು ಬೇಗ ಗೌಡನ್ ಕರ್ತ. ಆಯ್ತಲ್ಲಪ್ಪ, ಹತ್ತು ದಿನ ಆಯ್ತು.
ಅವನ್ ಸುದ್ದಿ ಇಲ್ಲೇ ಅರಸರು ಊರಾಗಿಲ್ಲೇನೋ. ಹಂಗಾರೆ ಇವನು ಹಿಂದಕ್ಕೆ ಬರ್ಬೇಕಿತ್ತು. ಇಲ್ಲ ಅವನು ಕರಾಟಿದಾಗ ಬರ್ಲಿಲ್ಲೋ ಏನೋ. ಇಲ್ಲ ಇವಾಗ ಹೇಳ್ಕೊಂಡ್ರೆ ಅವ್ರಿಗೆ ತಿಳಿಲಿಲ್ಲೋ ಏನೋ ಕಾಣ್ಲಿಲ್ಲ. ಇಲ್ಲ ಎತ್ತಾದ್ರೂ ಹಾಳಾಗೋಗ್ಲಿ ಅಂದ್ಬಿಟ್ಟು ಹಂಗಾರ ಇವನು ಹಿಂದಕ್ಕೆ ಬರ್ಬೇಕಲ್ಲಪ್ಪ. ಅರಸು ನನ್ನ ಮರ್ತು ಏನು ಸೋಜ್ಗ ಅಲ್ಲ ಅನ್ನು ಅಂದ್ರೆ ಅವ್ರು ಮರೆಯೋರಲ್ಲ ಅಲ್ತೀರಾ. ನಾನು ಈ ಕೈಗಳಿಂದ ಅವ್ರ ಕಾಲ್ ಮುಟ್ಟಿ ಆನೆಯಿಂದ ಈ ಶಿವನಿ ಮರ್ತಿಲ್ಲ ಅವರು ಅಂದ್ರೆ ಏನಾಯ್ತು ತಿಳಿಲೇ. ತಮ್ಮಗೌಡ ಬರೋ ದಿನ ದಿನ ಆದ್ರೆ ಏನ್ ಮಾಡೋದು. ನೋಡಿ ಗೌಡಣ್ಣ, ನನ್ನ ಹನಿಯಾಗಿನ ಬರಾವು ಕೆಟ್ಟು ಅದು ನನ್ನ ಜನಕ್ಕೆ ತಪ್ಪು. ಎಲ್ಲ ಗೆಲ್ತಾ ಬಂದಿನಿ, ಇದನ್ನೂ ಗೆಲ್ತೀನಿ, ಇದು ದೇವ್ರ ಮನ್ಸು ಅಂತ ತಿಳಿದಿ. ನಾನು ಯಾವ ಹೊತ್ತಿನಾಗ ಮೈಸೂರಿಗೆ ಹೋದ್ನೋ ಈ ಜನನ ಏನಾರ ಮಾಡಿ ಅರಸರಿಗೆ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡೆ. ಇವ್ರಿಗೆ ಇಲ್ಲ ಕಾಡು ಇತ್ಲಾಗ ಹೆಗಡೆ ಆದ್ರೆ ಉಳಿಬಾರಿಲ್ಲ ಅಂತ ನನಗೆ ಕಾಣ್ತು. ಅದಕ್ಕಾಗಿ ಈಸ್ ಮಾಡಿದ್ದಾಚು ಹೆಗಡೆ ಇತ್ಲಾಗ ಬಂದದ್ದು ಕಾಕನ ಕರ್ತ ಅಂದದ್ದು ಆವತ್ತು ಹೋಗ್ತಾ ದಾರಿ ಸತ್ತ ಅವ ತಾನೇ ಕಂಡದ್ದು ಈ ಹೈದ ನನ್ನ ತುಕೊಂಡು ಬಂದು ಬಿದ್ದದ್ದು ಎಲ್ಲ ನೋಡಿದ್ರೆ ಈ ಆಟ ನಮ್ಮ ಕಡೆಗೆ ಗೆಲ್ಲಬೇಕು ಅನ್ನಿಸ್ತದೆ. ಅರಸರು ಈಗ ಬರಬೇಕು, ನಮ್ಮ ಜನದ ಕೈ ಹಿಡಿಬೇಕು, ನಾವು ಬದುಕಬೇಕು. ಬರಬೇಕು ಬರಲಿಲ್ಲ ಹಂಗಾರೆ ಏನು ಮಾಡೋದು. ಈ ಸಲ ಆದದ್ದು ಕೆಟ್ಟು ಹೋಯ್ತು ಅನ್ನೋದು ಹೆಗಡೆ ಹತ್ರ ತಪ್ಪಾಯ್ತು ಅಂತ ಹೇಳಿ ಎಂದಿನಂತೆ ಓಡಬಾಳ ಬಾಳೋದು. ನನ್ನ ಹನಿಯಾಗಿನ ಬರಾವು ಕೆಡ್ತು ಅನ್ನೋದು ನನ್ನ ದಾರಿನ ಹಿಡಿಯೋದು. ನನಗೆ ಈ ಹೇಳಿ ಕಳುಹಿದರೆ ಅರಸರು ಬರ್ತಾರೆ ಅಂದೆ. ನನಗನ್ಸ್ತದೆ ಇದನ್ನು ಹ್ಯಾಂಗೆ ಹೇಳೋದು, ಒಂದ್ರಾತು ಇಲ್ಲಿದ್ರೆ ಇಲ್ಲ ಅಂತ ದೊರೆಗಳ ಮನಸ್ಸೇನೋ ಹ್ಯಾಂಗೆ ಹೇಳೋದು. ಗೌಡಣ್ಣ ದೊರೆಗಳ ಮನಸ್ಸು ಸರಿಯೇ ಅಂದ್ರೆ ರಣಧೀರರ ಮಂತ್ರ ನೀ ಕಾಣೆ ಅದ ಆ ಕಾಲ್ ನಾ ಮುಟ್ಟಿವನಿ ಆ ಬಾಯಿಂದ ಕಾಚ ಅಂತ ಕರೆಸ್ಕೊಂಡಿವನಿ ನೀ ಹೇಳ್ಕೊಳ್ಕು ನಾವು ಬರ್ತೀವಿ ಅಂತ ಮಾತ್ಕೊಂಡಿವನಿ ಬರ್ತೀವಿ ಅಂತ ಅರಸು ಮಾರ್ದಿರ ಇದ್ರೆ ನಾ ಏನ್ ಮಾಡ್ಲಿಕ್ಕೆ ಅಂತದೇನಾಗದು. ನೀನು ಅರಸರನ್ನ ಮುಟ್ಬೇಕಾದ್ರೆ ನಿನ್ನ ಅವರು ಹಾಂಗ್ ತಿಳಿಬೇಕಾದ್ರೆ ನೀ ಕರಿ ನಾವು ಬರ್ತೀವಿ ಅನ್ಬೇಕಾದ್ರೆ ಬಂದಿದ್ರೆ ಆ ಮಾತು ಹೇಳ್ಬೋದು. ಈಗ ಅದೇನು ಮಾಡೋದು ಇನ್ನೊಂದು ಮಾತು ಮಾಡಿ ನೋಡೋಣ. ಈ ಕರ್ಣಿಕರ ಕೈ ಅರಸರಿಗೊಂದು ಅರ್ಕೆ ಬರೆದು ಕಳ್ಬೋದು. ನಾಲ್ಕನ್ನು ಕೊಟ್ಟು ಮೈಸೂರಿಗೆ ಕಳಿಸಿ ತಂದವನಿಗೆ ಸಲ್ಲಿಸಿ ಅದನ್ನು ಏನಾರ ಮಾಡಿ ಅರಸರಿಗೆ ಮುಟ್ಟಿಸ್ಬೇಕು. ಮುಟ್ಟಿಸಿದ್ರು ಸರಿಯೇ ಬಿಟ್ಟರು ಸರಿಯೇ ಆದದ್ದೇನು ಅಂತ ನಾಲ್ಕನ ಕೈ ಏನು ಕಳಿಸ್ಬೇಕು ಅಂತ ಅನ್ನೋದು. ನಾಲ್ಕು ಮೂರು ದಿನಕ್ಕೆ ಅಲ್ವಾ ನಾಲ್ಕು ದಿನಕ್ಕೆ ಬರ್ತಾನೆ. ಅವತ್ತು ಹಣ್ಣಾದರೂ ಸರಿಯೇ ಕಾಯಾದರೂ ಸರಿಯೇ ಹೆಗಡೆ ಮಕ್ಕಳು ಕಾಲೇಕೊಂಡು ಹಿಂದೆ ಕಳು ಬಿಡೋದು ಕಂದಾಯ್ ಮಾತು. ಅದಕ್ಕೆ ನೀವು ಉಂಟು ಹೆಗಡೆ ಉಂಟು, ನಾ ಏನಾರ ದಾರಿ ಹಿಡ್ತೀನಿ. ತಪ್ಪು ದಾರಿ ಹಿಡ್ದೋದು ತಾ ಹೆಗಡೆ ನಾನು ಇಟ್ಕೊಡೋದಾದ್ರೂ ನನ್ಗೆ ಒಪ್ಪೇನೆ. ಆಹಾ ಹಾ ಯಾಕಲ್ ಮಾತು ಅಂತ ಆಡ್ತಿ ಬಿಡು. ರೆಡಿ ಕಾರಣಿಕರು ತಕ್ಕೋಗೋಣ ಬಾ. ಇವತ್ತಿದ್ದು ನಾಳೆ ಅವ್ರ ಕೋಟೆಗೆ ಹೋಗೋಣ. ನೀ ಹಿಂಗ್ ಬಂದಿದ್ದಿ ಇದೇನ್ ಮಾತು ಅಂತ
ಹೋಗೋ ಕಂಡ ಚೆನ್ನಾಗಿದ್ರಾಯ್ತು. ಏನು ಒಂದು ದಿನ ಯಾಕೆ ಅವ್ರು ನಾಳೆ ಹೋಗ್ತಾರಂತೇನು? ಇವತ್ತಲ್ದಿರಾಯ್ತು, ನಾಲ್ಕು ದಿನಕ್ಕೆ ಹೋಗ್ತಾರ. ನಾಲ್ಕು ದಿನ ಸಾಕು ಮೋನಿ. ಹೆಗ್ಡೆ ಮಕ್ಕಳನ್ನ ಕೇಳ್ತೀಯೇನೆ ನೀನಂತ ಮೊನ್ನೆ ಕೇಳೋದು? ಕೂಡಿದ್ರೆ ಕೂಡಿ ಇರ್ಬೇಕು, ಇಂದು ಕೂಡಿ ನಾಳೆ ಬಿಟ್ರೆ ಗೂಡಿಂದ ಹೊರಕ್ಕೆ ನಿಲ್ಲಿಸ್ತಾರೆ. ನೀ ಕಾಣ್ಯಾವ? ನಿಲ್ಲಿಸ್ಲಿ ಮೋನಿ, ನಿಂತು ಬಿಡ್ತೀನಿ. ಕಾಕನ್ ಮಗಳು? ಕಾಕನ್ ಮಗಳಾದ್ರೆ ಏನು, ನಿಲ್ಲು ಅಂದ್ರೆ ನಿಲ್ಲೋದೆ. ಅರಿಯದ ಮಗನ್ನ ಬಟ್ಟೆಗೆಡಿಸ್ಲು ಅಂತ ನನ್ ಸಿಗಿತಾರಲ್ಲವ? ನೀ ಇದ್ರ ಮಾತಿ ಬನ್ನಿ ಅಂತ ನಾ ಹೇಳಲ್ಲ ಮೋನಿ. ಯಾರ ಯಾಕೆ ಹೇಳ್ಬೇಕು ಮಲ್ಲೆ, ಹಾಡಿ ಎಲ್ಲ ಬಲ್ಲದಿದ್ದನ್ನ. ನಾಕ ನನ್ ಮೇಲೆ ಏನ್ ಸಿಟ್ಟು ಅಂತೀಯ? ಯಾಕಂತೆ? ನಿನ್ನ ಹೆಸರಿಟ್ಟು ನಾ ಹೆಗ್ಡೆ ಮಕ್ಕಳಿಂದೆ ಅಲಿತೀನಂತೆ. ಮೋನಿ ದಿಟ್ಟವಾಗಿ ಹೇಳು, ಹೆಗ್ಡೆ ಮಕ್ಕ ಚಂದಾಗದನಲ್ಲ. ಹುಬ್ಬು ತುಟ್ಟಿ ಚಂದಾಗವೆ, ಮಿಕ್ಕದ್ದು ನನ್ನ ನಾಲ್ಕನೇ ಚಂದ. ಆ ಮಾತತ್ತಿರಲಿ, ಹೆಗ್ಡೆ ಮಕ್ಕಳನ್ನ ಕೇಳ್ತೀಯೇನೆ? ಕೇಳೋನಂದ್ರೆ ಕೇಳೋನವ. ಹೆಗ್ಡೆ ಮಕ್ಕ ಬಂದೇ ಬಂದ, ಏನಾರ ಮಾತಾಡಿ. ಅವನು ಹೊರಟೋ ಮುಂದ ಅವನ ಕಣ್ಣಿಗೆ ಕೆಲಸ ಹಚ್ಚು, ಅಲ್ದು ನೋಡ್ತಾನ. ಏನ್ ಮಲ್ಲೆ ಮೋನಿ, ಕೈ ಮುಗ್ದಿ ನನ್ ನೋಡ್ಯಾ? ಕೈ ಮುಗ್ದಿ ನನ್ ನೋಡ್ಯಾ? ಕಾಕನ್ ಸರಿಯಾಳ ನಾನು, ನನಗೆ ಏನ್ ಕೈ ಮುಗಿತೀಯವ್ವ? ನಿನ್ ಕಾಲ್ ಹೆಂಗದೆ ಈಗ? ಸರಿಯಾಯ್ತು, ನಡೀತೀನಿ. ನಾವಿಲ್ಲ ನೋವಿಲ್ಲ ಮೊಲ್ಲೆ. ಕಾಲ್ ಸರಿಯಾತ ನೋಡು, ಇಲ್ಲ ಒಂದು ಸೊಪ್ಪು ತರೋಣ. ಕಾಲ್ ನೀಡಿ ನನ್ ನೋಡ್ಯಾ ಮೊನ್ನೆ, ಕಾಲ್ ನೋಡೆ. ಒಡಿಯರ್ಗಿಲ್ಲಿ ವರ್ತ್ ಕಳಿಯೋದೇ ಗಾಸಿ, ಹಾಡಿ ಐಕ್ಲಾದ್ರೆ ಕಾಡಿಗೆ ಹೋಗಿ ಬರ್ತಾರೆ. ಗಾಸಿ ಏನೂ ಇಲ್ಲ, ನೀನು ಮೊನ್ನೆ ಮಾತಾಡಿಸ್ತಾ ಇದ್ರೆ ನೋಡ್ತಾ ಇದ್ದಂಗೆ ಹೊತ್ತಾಗ್ತದೆ. ನಿನ್ನೆ ನಮ್ಮ ಹೆಕ್ಲು ಕುಣಿತಿದ್ದು ಬಹಳ ಚೆಂದಾಗಿತ್ತು ಅಂದ್ರಿ. ನಮ್ಮಲ್ಲೇ ಹೊತ್ತುಟ್ಟು ಕುಣಿತಾ ಅಂತ ಕುಣಿತಾಳೆ, ಬಹಳ ಚೆಂದಾಗಿರ್ತದೆ. ಬಿಟ್ವಾಗಿ ಇವತ್ ನೋಡಬಹುದು. ಹೊರಗಿನ ಮಂದಿ ಮುಂದೆ ನಮ್ಮ ಹೆಣ್ಮಕ್ಳು ಕುಣಿಬಾರ್ದು ಅಂತಾರೆ. ನಾ ಯಾಕೆ ಹೊರಗಿನ ಮಂದಿ? ನಾವು ಕೋಟೆ ಕುರುಬ್ರು, ನೀವು ಹಾಡಿ ಕುರುಬ್ರು, ನಮ್ಮ ಹೆಣ್ಮಕ್ಳು ಕುಣಿಯುತ್ತಾರೆ. ನಿನ್ ಕುಣಿತ ಬೇಗ ಹೆಂಗಿರ್ಬೇಕು ಮೊಲ್ಲೆ, ಹೊತ್ತುಟ್ಟು ಕುಣಿತ ಒಸಿ ತೋರಿಸು ಹೊಡಿಯನ್ಗೆ. ನೀ ಹಾಡಿ ಹೆಣ್ಮಕ್ಳನ್ನೆಲ್ಲ ಕರಿ, ಎಲ್ಲರೂ ಸೇರಿ ಜೊತೆ ಕುಣಿಯೋಣ. ಹ್ಞೂ ಕಲಿತೀವಿ. ನೇಸರ ನೋಡು, 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 ನೇಸರ ನೋಡು. ಮೂಡಣ ಬೈಲಿಂದ ಮೇಲಕ್ಕೆ ಹಾರಿ ದೂರದ ಮಲ್ಯ ತಲೆಯನ್ನು ಏರಿ, ಮೂಡಣ ಬೈಲಿಂದ ಮೇಲಕ್ಕೆ ಹಾರಿ ದೂರದ ಮಲ್ಯ ತಲೆಯನ್ನು ಏರಿ. ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಹೊರಳಿತು ಇರುಳು ಬೆಳಕಿನ ಗುಡು, ತೆರೆಯಿತು ನೋಡು ಬೆಳಗಿತು ನಾಡು. ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಬಣ್ಣವೇನೋ ಇದು ಪರಿಪರಿಯ, ಮಾದೇಶ್ವರಗೆ ಕೊಡಿದರು ಮರಿಯ. ಬಣ್ಣವೇನೋ ಇದು ಪರಿಪರಿಯ, ಮಾದೇಶ್ವರಗೆ ಕೊಡಿದರು ಮರಿಯ. ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಪರಿ ಪರಿ ಬಣ್ಣದ ಹಾರುವ ಹಕ್ಕಿ ಮಾಡಿತು ನೋಡು ಅಕ್ಕಿ ಬಿಕ್ಕಿ, ಅಕ್ಕಿ ಬಿಕ್ಕಿ ಆಯಿತು ಚುಕ್ಕಿ, ಹೆದರಿತು ಓಡಿತು ಹಾರುತ ಹಕ್ಕಿ. ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಹಾಡುವ ಗಿಳಿಗೆ ಹಣ್ಣನ್ನು ಕೊಟ್ಟು ಮೆದುವಾಯಿತು ಮಾವಿನ ತೊಟ್ಟು, ಹಾಡುವ ಗಿಳಿಗೆ ಹಣ್ಣನ್ನು ಕೊಟ್ಟು ಮೆದುವಾಯಿತು ಮಾವಿನ ತೊಟ್ಟು. ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಇದೇನು ಮನ್ಸರ್ಕೆ ಸಾಕಾಗೋದಿಲ್ಲ ಮೊನ್ನೆ, ಸಾಕಂತ ನಿಲ್ಸವ? ನೀವು ಗೂಡಿಗೆ ನಡೀರವ? ನೇಸರ ನೋಡು, ನೇಸರ ನೋಡು ಅಂತ ಅಂದದ್ದನ್ನೇ ಅಂತ ಇದ್ರೆ ತಲೆ ಚಿಟ್ಬಿಡ್ತದೆ. ಹೆಗ್ಡೆ ಮಕ್ಕಳಿಗೆ ತಲೆ ಚಿಟ್ಬಿಡ್ತಾರಂತೆ, ಆ
ಆ ಕಲ್ಕ ಹಚ್ಚ. ಚಿಟ್ಕೊಟ್ಟೋದು ಅಂದ್ರೆ ಬೇಸರ ತದಿ ಅಂದಿ, ನನಗ್ ತಲೆ ಏನು ಆಗಲ್ಲ. ಒಳಿತ ನೋಡಿಯ ಹಂಗಾದ್ರೂ ಹೆಚ್ಚವ್ವ. ಯಾಕೆ ಬೇಡ ಅಲ್ಲಿ, ನಮ್ಮ ಮೊಲ್ಲೆ ಏನ್ ಮಾಡಿದ್ರು ಚಂದಕ್ಕೆ ಇರ್ತದೆ. ಹಾಗೆ ಅವ್ರ ಜಟ್ಟಿ ಆಮೇಲೆ ತನ್ನ ತೋಳಲ್ಲಿ ಜಟ್ಟಿ ಒಬ್ಬನ್ನ ಹಿಡಿಯೋ ಹಾಗಿಲ್ಲ.
ಇನ್ನವನೇನಿದ್ರು ಹಿಡಿಯೋದು ಸ್ವರ್ಗಲೋಕದ ಸುಂದರಿಯರನ್ನ. ಅಯ್ಯೋ ಪಾಪ, ಅವ್ರ ಹಣೆಯಲ್ಲಿ ಇನ್ ಏನೇನ್ ಬರ್ದಿದ್ಯೋ ಏನೋ. ಇವನು ಯಾರು? ಇವನು ಹೆಗ್ಗಡೆ ಉಂಟೆ ಅರ್ಸಿದ್ವಿ ಒಡೆಯ, ಗೊತ್ತೀವಿ ಅಂದ್ರು. ಇವನು ಯಾರು? ಹೆಬ್ಬಡೆ ದಲಾಯಿಟ್ರು. ನನ್ನ ಮಾಚ ನಾಯಕ ಅಂತಾರ ಗುರುವೆ. ಒಳ್ಳೇದು ಮಾಚ ನಾಯಕರೆ, ಹೆಗ್ಗಡೆಗಳು ಬಂದ್ರೆ ಹೇಳಿ. ಅಪ್ಪಣೆ ಗುರುವೆ. ಹಿಂಗ ಕಪ್ಪದಯ್ಯ ಬರ್ದದ್ದು ನಿನ್ಗೆ ಜ್ಞಾಪಕ ಇದೆಯೇ? ಮಹಾಸ್ವಾಮಿ, ನನಗೇನಿದ್ರು ನಾಲ್ಕು ಪಟ್ಟು ಜ್ಞಾಪಕ. ಈ ಕಗ್ಗ ಕಬ್ಬ ನನ್ ತಲೆಗೆ ಹೋಗೋದಿಲ್ಲ ಪ್ರಭು. ಒಳ್ಳೇದಾಯ್ತು ಬಿಡು, ಅಂಥದ್ದೆಲ್ಲ ನಿನ್ನ ತಲೆ ಒಳಗೆ ಹೋಕ್ರೆ ಅದು ಮೆತ್ತಗಾಗ್ತದೋ ಏನೋ. ಸ್ವಾಮಿಯವರು ಅತ್ತಲಾಗೆ ಬರಬೇಕು ಅಂತಿದ್ದಾರೆ. ಬಂದೆ ಬನ್ನಿ. ಸಿಂಗ ನೀನಿಲ್ಲ ಇರು. ಆ ನಾಯಕನನ್ನೇನಾದ್ರೂ ಕೇಳಿದ್ರೇನಯ್ಯ? ಏನಾಯ್ತು ಆಚೆಕ್ ಸಮಾಚಾರ? ದಾರೆ ಕೇಳಿದ್ ಮಾ ದಿಟಾನ ನೋಡಿಯ, ಎಲ್ಲ ತಲೆ ಕೆಳಗಾಗದೆ. ಆಗ ಇವ್ರು ನಮ್ಮ ಬೆದರಿಸ್ತಿದ್ರು, ಈಗ ನಮ್ ಕಾಕ ಇವ್ರನ್ನ ಬೆದರಿಸ್ತಿದ್ದಾನೆ. ಏನಾಯ್ತಂತೆ? ಕಾಕ ಬಂದು ಮಾತಾಡಿದ್ನಂತೆ, ಇವ್ರು ಅವ್ನ ಹಿಡಿಯೋಕ್ ಹೋದ್ರು ಅವ ಹೆಗ್ಡೆ ಮಗನ್ ಹೊತ್ಕೊಂಡು ಹೋಗ್ಯವನಂತೆ. ಹೆಜ್ಜೆ ಮುಂದಕ್ಕಿಟ್ರೆ ಮಗನ್ ಹಾಕೊಳ್ತೀನಿ ಅಂತಾನೆ. ಬಿಟ್ಟು ಹೋಗ್ಲಾಕಿಲ್ಲ, ಬಿಟ್ಕೊಳ್ಳೋಣ ಅಂತ ಮುಂದೆ ನಡೆಯೋಂಗೂ ಇಲ್ಲ ಹೂ ಅಂದ ನಮ್ ನಾಯ್ಕ. ಹೌದಲ್ಲಯ್ಯ, ನೀನ್ ಮೈಸೂರ್ಗ್ ಬಂದೋನೋ ಕಾಚಾ ಹೇಳಿದ ಅನ್ನದ ಹಂಗೆ ಕಾಕ 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 ಅಂತ ಹೇಳಿ ಅರಸರಿಗೆ ತಿಳಿದ ಹಾಗೆ ಮಾಡ್ಬಿಟ್ಟೆ. ಕಾಚಾ ಬರ ಹೇಳಿದ ಅಂದಿದ್ರೆ ಆ ಹೊತ್ತೇ ಬಂದಿರೋರು, ಎಲ್ಲ ಸರಾಗ ಆಗ್ತಿತ್ತು. ಏನೋ ನನ್ ನೋಡಿಯ, ನನ್ ಕಾಕನೇನು ಕಾಚನೇನು ನನಗ್ ಗೊತ್ತಲ್ಲ, ನಿಮ್ಗೂ ಗೊತ್ತು ಅಂತ ತಿಳಿದಿ. ಅನ್ಕ ತಡವಾಯ್ತು, ಇಲ್ಲಿ ಇರಾದ ಅಂತ ನಡೀತು. ಈಗ ದಣಿಗಳು ಬಂದಿದ್ದೀರಾ, ಎಲ್ಲಾ ಸುಕ್ಕು ಬಿಡಿಸ್ಬೇಕಲ್ಲ, ಎಲ್ಲಾ ಮುಖದ ಸುಕ್ಕು ಹೋಗಿ ನಗುಮುಖನ ಆಗ್ಬೇಕಲ್ಲ. ಆಗ್ತದೆ ಆಗ್ತದೆ, ದೋಣಿಗಳು ಬಂದ ಮೇಲೆ ನಗುಮುಖನ ಆಗದೆ ಇರ್ತದೀಯ. ಅಂದ್ರೆ ನೀನು ನಿಮ್ಮ ಜನರು ಅವರನ್ನ ಅರಸರು ಅಂತ ಹೇಳಬಾರ್ದು, ಹಸರು ಕಡೆಯ ಮನಸ್ಸರು ಅನ್ಬೇಕು. ಈ ಕರೆ ಕಸಿರೋನು ತಮ್ಮ ಕಾಚ ಹೌದೋ ಅಲ್ಲೋ ಅಂತ ಹಸರಿಗೆ ಇನ್ನೂ ಅವ್ರ ಮನಸ್ಸು. ಅವರವನ್ನ ನೋಡೋ ತನಕ ಈ ಮಾತು ನೀ ಹೇಳ್ಬಾರ್ದು. ಇಲ್ಲ ನನ್ ನೋಡಿಯ, ಅಂದ್ರೆ ಅವ ನಿಮ್ ಕಾಚ ಅಲ್ದಿರ ಇದ್ರೆ ನೀವ್ ಅವ್ನ ಏನು ಮಾಡಬಾರ್ದ? ಏನು ಮಾಡೋದಿಲ್ಲ, ನಿನ್ಗೆ ಭಯ ಬೇಡ. ಸರಿ ನನ್ ನೋಡಿಯ. ಓ ನೀನೇ ಗೌಡಣ್ಣ? ಎಲ್ಲ ಮೂಲ ನಂಗೆ ದನಿಯ ಆತು. ಓ ಹೌದೋ ಅಲ್ವೋ ನೋಡೋಣ ಅಂತ ಬಂದಿ. ನಾನಿನ್ ನೋಡಕ್ ಮೈಸೂರಿಗೆ ಹೊಂಟಿದೀನಿ. ಅದೇ ನನ್ ನೋಡಕ್ಕೆ ಎಷ್ಟ್ ದಿನ ಅದು ಬರ್ಲಿಲ್ಲ. ಈ ಓಲೆ ನಿನ್ ಕೈ ಕೊಟ್ಟು ಅರಸ್ರಿ ಮುಟ್ಸು ಅಂತ ಹೇಳಂದ್ರು, ತಕ್ಕಂಡವ್ರೇ ಹೊಂಟಿ. ತಲಿ ಒಳ್ಳೆ ತಾತು, ಅರಸು ಕಡೆಯಿಂದ ಹಿರಿಯೋರು ಬಂದವ್ರೆ, ಅವ್ರಿಗೆ ಮುಟ್ಸಿದ್ರೆ ಅವ್ರ ಕೂತ್ಕೊಳ್ಳಿ. ಇಲ್ ನೋಡಿ, ಮೈಸೂರು ಅರಸರಿಗೂ ಇದಕ್ಕೂ ಸಂಬಂಧ ಇಲ್ಲ. ದ್ಯಾವಣ್ಣ ಹೆಗ್ಗಡೆ ಕೋಟೆಯಲ್ಲೇ ಇದು. ಇಲ್ಲಿ ಕಂದಾಯ ಸಂದಾಯ ನಾವು ನೋಡೋ ಮಾತು. ನಮ್ಗೆ ಕಂದಾಯ ಸಲ್ಸೋರು ಅರಸರಿಗೆ ದೂರು ಹೇಳಿದ್ರೆ ಅವ್ರ ಮಾತು ಕೇಳಿ ಅರಸರು ನಿಮ್ಮನ್ನ ಇಲ್ಲಿ ಕಳುಬಹುದೇ? ನೋಡಿ, ಅರಸರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದನ್ನ ನಾವು ಹೇಳುವವರಲ್ಲ, ನಮ್ಮನ್ನ ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ ಏನಾಗಿದೆ ನೋಡಿ ಅಂತ. ನೀವು ಒಪ್ಪಿಗೆ ಕೊಟ್ರೆ ಇಲ್ಲಿ ಏನಾಗಿದೆ ಅಂತ ನೋಡ್ತೇವೆ, ಇಲ್ಲದೆ ಇದ್ರೆ ಹೀಗೆ ಹಿಂದಕ್ಕೆ ಹೋಗಿ ಇದನ್ನೇ ಅರಿಕೆ ಮಾಡ್ತೇವೆ. ನಮ್ ಕರ್ಣಿಕರಾದ್ರೂ ಇದ್ರೆ ಚೆನ್ನಾಗಿತ್ತೆ, ಅವರು ಆ ಕಾಕನ ಕೈಲಿ ಸಿಕ್ಕಾಕೊಂಡಿದ್ದಾರೆ. ಹಾ, ನಮ್ಗೆ ದಾರಿಲಿ ಈ ಸುದ್ದಿನೂ ತಿಳಿತು. ನಿಮ್ಮ ಮಗನ್ನ ಕರ್ಣಿಕರನ್ನ ಅವರು ಸೆರೆ ಹಿಡ್ದಿದಾರಂತೆ. ಏನ್ ಮಾಡೋದು, ನನ್ ಗ್ರಹಚಾರ ಎಲ್ಲ ಆಯ್ತು. ಹೋಗ್ಲಿ ಬಿಡಿ, ಅವರನ್ನಾದ್ರೂ ಬಿಡಿಸ್ಕೊಂಡು ಬರ್ಬೇಕಲ್ಲ. ನೀವು ಹಠ ಮಾಡೋದ್ರಲ್ಲಿ ನಿಮ್ಮ ಮಗನಿಗೆ ಏನಾದ್ರೂ ತೊಂದರೆ ಆದ್ರೆ. ನಿಜ, ತಮ್ಮಿಷ್ಟಂತೆ ಆಗಬಹುದು. ನಾವು ಮಾಡೋ ವಿಚಾರಣೆ ಮಾಡಿ ಅರಸರಲ್ಲಿ ಆಮೇಲೆ ಅರಿಕೆ ಮಾಡಿಕೊಂಡ್ರೆ ಆಯ್ತು. ಒಳ್ಳೇದು, ಹಾಗಾದ್ರೆ ರಾತ್ರಿ ಅವ್ರ ಹಾಡಿ ಕಡೆ ಹೊರಡೋಣ. ನೀವು ಬನ್ನಿ, ನಿಮ್ಮ ಜನಗಳಿಗೂ ಹೇಳಿ. ಆಗಬಹುದು. ಎಲ್ಲ ಮಾಚ ನೋಡಿಯ, ಇದ್ ನೋಡ್ಕೋ. ಆಯ್ತು ನಾನು ನೋಡಿಯ. ದಯ ಮಾಡಿಸ್ಬೇಕು, ಹಸರು ಮುಟ್ಟಿಸ್ಬೇಕು ಅಂತ ಈ ಓಲೆ ಬಂದದ್ರ. ಏನ್ ಓಲೆ? ಓಲೆ ಬಹಳ ವಿಚಿತ್ರವಾಗಿದೆ. ಕುರುಬರ ಹಾಡಿಲಿ ಯಾರಿದ್ದಾರೆ ಅರಸರಿಗೆ ಓಲೆ ಬರೆಯೋಕೆ? ನಮ್ ಕರ್ಣಿಕರು ಬರೆದಿರಬಹುದು. ಹೌದು, ನಿಮ್ ಕರ್ಣಿಕರು ಬರ್ದದ್ದು ಇದು. ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಅವ್ರು ಯಾವಾಗ್ಲೂ ಹಾಗೆ ಒಕ್ಕಣೆ ಗಿಕ್ಕಣೆ ಅನ್ನೋದು ಚೆನ್ನಾಗಿ ಬಲ್ಲಂತವ್ರು. ಹಾಗಂತಲೇ ಕಾಣ್ತದೆ. ಹಾ, ರಾತ್ರಿ ಹೊರಡೋಣ ಆಚನ ಹಾಡಿಗಾಗಿ. ಏನಾಗದೆ ಇದ್ರು ಕರ್ಣಿಕರನ್ನ ಹೆಗಡೆ ಮಕ್ಕಳನ್ನ ಬಿಡಿಸ್ಕೊಂಡು ಬರೋಣ.
ಏನಯ್ಯಾಕ ಆಗಬಹುದು ಪ್ರಭು? ಒಬ್ಬ ಅಂತ ಅನ್ನೋದು ದೊಡ್ಡ ಮಾತು, ಹಾಗೆಲ್ಲ ಹೇಳಬಾರ್ದು. ಅಪ್ಪಣೆ ಅವರು ಅಪ್ಪಣೆ ಆಗಬಹುದು. ಹೆಣ್ಣು ಮಗ ಅಂದ್ರೆ ಹೋಗೋದು
ನಿನ್ನ ಕಳವು ಮಾಡೋದು? ನನಗ್ ಚಂದನ್ ಇಂತ ಹೊತ್ನಾಗ ಚಂದನ್ ನೋಡ್ರಿ ರಾಧಾಕ, ನಾವು ಓಡಿ ಹೋದೆ ಅಂದ್ರೆ ಕರ್ಣಿಕರನ್ನ ಏನ್ ಮಾಡ್ತಾರೋ? ಇದಕ್ ಅನುವಾದ ಅಂತ ನಿನ್ನ ಏನ್ ಮಾಡ್ತಾರೋ? ಕರ್ಣಿಕ ಏನಾದ್ರೇನು, ಅವನೊಬ್ಬ ಸುಳ್ಳಾಟದ ಮನ್ಸ. ಯಾಕೆ ನಿನ್ಗೇನ್ ಮಾಡಿದ್ರು? ಮಾಡ್ಯಾನೋ ಮನ್ಸ ನಾಗ್ಲಿ ಅಂತಂದ್ರೆ, ನಾನು ಮೊಲ್ಲೆ ನೀನ್ ನೋಡಕ್ ಬರ್ತಿದ್ರೆ ನೋಡ್ತಾನಪ್ಪ ನಮ್ಮನ್ನೊಂದು ತಿಂಗಳನ್ನ ನೋಡ್ದಾಗ ಕುರುಬರ ಆಡಿನ ಮುಕ್ತ ಕೋಟೆ ಅಂತ ಹಿಡಿದ್ನೆ. ಹೋಗ್ಲಿ, ಅವನ್ ಮಾತಕ್ಕೆ ನಂತಾದ್ರೂ ಯಾಕೆ, ನನ್ ಮೊಲ್ಲೆ ಚಂದಾಗಿದ್ರೆ ಸಾಕು. ನಿನ್ಗೇನಾರ ಆದ್ರೆ ನಂದೆಂತ ಚಂದ ಮೋನಿ? ಏನಾರ ಆಗ್ಲಿ, ನಾ ಬೋರ್ಡ್ ಹೋಗೋದ್ ಬ್ಯಾಡ. ಬೂಡಾಗೆ ಒಬ್ರಿಗೂ ಗಾಸಿ ಆಗ್ಬಾರ್ದು ಅಂದ್ರೆ ನೀ ಹುಣ್ಣೋದು ಯಾವ ರೀ ನೋಣಿ ಸಣ್ಣ? ಹೋಗ್ಲಿ, ಈಗ್ಲಾರ ಇತ್ತಿ ಕುಂತಿರು, ನಾ ಹತ್ತಾಗ ನೋಡ್ಕಂತೀನಿ. ಯಾಕೆ ನಾನೇನ್ ಮಾಡ್ದೆ? ನೀ ಏನೂ ತಪ್ಪು ಮಾಡಿಲ್ಲ ಅಂತ ಎಳೆಯ ಮನಸ್ಸು ನಿಂದು. ನಮ್ಮಲ್ಲಿ ಹುಡುಗಿಯರು ನಿನ್ನ ವಯಸ್ಸಿಗೆ ಅದೇನೇನೋ ಆಗ್ಬಿಟ್ಟಿರ್ತಾರೆ. ಅಂದ್ರೆ ನಾನ್ ಒಳ್ಳೆಯವಳು ಅಂತೀಯಾ? ಬಹಳ ಒಳ್ಳೆಯವಳು. ನನ್ನ ನಿನ್ನೊಂದಿಗೆ ಕರ್ಕೊಂಡು ಹೋಗ್ತೀಯಾ? ಅದೇ ಹೆಂಗಂತ ತಿಳಿದಿಲ್ವೇ? ನಾ ಕಾಕನ್ ಕೇಳ್ತೀನಿ. ಆದ್ರೂ ಹೌದೋ ಅಲ್ವೋ ಅಂತ ನೋಡಕ್ಕಾಗಿ ಇಲ್ಲಿಗೆ ಹೀಗ್ ಬರ್ಬೇಕಾಯ್ತು ನೋಡು. ಏನ್ ತಮ್ಮ ಗೌಡ,
ಅರಸು ಬಂದಿದ್ದಾರೆ ಅಂದ್ರ ಯಾರೋ ಬಂದಿದ್ದಾರೆ ಅಂದೆ. ನನ್ ದೇವ್ರ ಪಾದ ಹಾಡಿಗೆ ಬರ್ದಿ ಇವತ್ತು ಪಾದ ಗುಡಿ ಇಲ್ಲ, ಚಾವರಿ ಮುಂತೋಣ ಇಲ್ಲ. ಅಯ್ಯೋ ಹಿಂಗಾತೆ ಹಿಂಗಾತೆ. ಗೌಡ ಬಾಯಿತ ಅರಸರೆ ಬಂದಿದ್ದಾರೆ ಕಾಲಿಗೆ ಬೀಳು. ಅಡ್ ಬಿದ್ದೇನೆ ಅಂದ್ ಯಾರು ಮಂದಿ ಕಷ್ಟ ಎಲ್ಲ ಅರಿತು ಅನ್ನು ಕಾಲಿಗೆ ಬಿದ್ದು ಗುಡಿ ತೋಣ ಕೊಟ್ಟು ಗುಡಿ ತೋಣ ಕೊಟ್ಟು ತಮ್ಮಗೌಡ ನಿನ್ ಹೆಸರು ಹೇಳಿಲ್ಲ, ಇದೇ ಇದ್ರೆ ನಾವು ಒಂದೇ ಬಂದಿರ್ಬೇಕು. ಆಚಾ ನೀನು ನನ್ನ ಜೀವ ಉಳಿಸ್ದವನು, ಅದನ್ನ ನಾವು ಮರೆಯುವಂತಿಲ್ಲ. ದೇವ್ರು ಉಳಿಸಿದ ನಾತು ದೇವ್ರ ಜೀವನ ನಾಡಿನ ತಾತಿನ ಉಳಿಸ್ಬಹುದೇನಾ ಈ ಉಳುವಂತ ಮನ್ಸ. ಹೆಗ್ಗಡಗಳೇ ನೀವು ಬಲ್ಲಿರ, ನೀವು ಆ ನಮ್ಮನ್ನ ಕಾದದ್ದನ್ನ. ಮಹಾಸ್ವಾಮಿ ಅಪ್ಪಣೆ ಆಗಬೇಕು. ನಾಗ ಅಂತ ನಮ್ಮ ಆನೆ ಒಂದು ದಿನ ಅದ್ರ ಮೇಲೆ ಕೂತಿರ್ಬೇಕಾದ್ರೆ ಅದಕ್ಕೇನು ಹುಚ್ಚುತ್ತಿರುತ್ತು, ಅದು ಓಡೋಕ್ ಶುರು ಮಾಡ್ತು. ಮಾವುತ ಏನೇನೋ ಮಾಡ್ದ, ಅದು ನಿಲ್ಲಿಲ್ಲ. ಈ ಕಾಚ ಅಲ್ಲೆಲ್ಲೋಯ್ತು ಅವನು ನೋಡ್ದ, ಅದ್ರೆದ್ರಿಗೆ ಬಂದ. ಹಾ ಅದೇನೋ ಒಂದು ಸದ್ದು ಮಾಡ್ತಾನೆ ಸಿಂಹ ಗರ್ಜಿಸಿದ ಹಾಗೆ. ಆ ಸದ್ದು ಮಾಡ್ದ, ಹುಚ್ಚಿಡ್ದು ಓಡ್ತಿದ್ದ ಆನೆ ತಟ್ಟಂತ ನಿಂತ್ಬಿಡ್ತ. ಆಮೇಲೆ ಆ ಸದ್ದು ಮಾಡ್ತಾ ಮಾಡ್ತಾ ಅದ್ರ ಪಕ್ಕೆಗೆ ಕೈ ಇಟ್ಟು ಅದ್ರ ಪಾದನ ನಮ್ಮ ಕಾಲಿಗೆ ಮೆಟ್ಲು ಮಾಡ್ದ. ಅದ್ರ ಮೇಲೆ ಅಡಿ ಇಟ್ಟು ನಾವು ಕೆಳ ದುಮುಕಿದ್ವು. ನಾಗನ ಕಾಲಿಗೆ ತೊಡರು ಹಾಕಿ ನಿಲ್ಲಿಸಿದ್ರು. ಕಾಚ ಅವತ್ತು ಬಂದು ಆ ಸದ್ದು ಮಾಡಿ ಅದನ್ನು ನಿಲ್ಲಿಸ್ತಾ ಇದ್ದಿದ್ರೆ ನಾವಿವತ್ತು ಇಲ್ಲಿ ಮಾತನಾಡ್ತಲೇ ಇರಲಿಲ್ಲ. ಕಾಚ ಹಂದು ಮಾಡಿದ ಸಾಹಸದಿಂದ ಇಂದು ನಮಗೆ ಮಹಾಸ್ವಾಮಿಯವರ ಸಂದರ್ಶನದ ಪುಣ್ಯ ಲಭಿಸಿತು. ತಾವು ಕರುಣಿಕರು? ಹೌದು ಮಹಾಪ್ರಭು. ತಾವು ನಿನ್ನೆ ಕಾಚಿನಿಗೊಂದು ಓಲೆ ಬರೆದು ಕೊಟ್ರಂತೆ? ಹೌದು ಮಹಾಪ್ರಭು. ಇಲ್ಲಿ ರಾಯಸ್ದವರು ಯಾರು ಇಲ್ಲ, ಆದ್ರಿಂದ ಇದನ್ನ ಸ್ವಲ್ಪ ಓದಿ ಮಹಾಪ್ರಭು. ತಗೊಳ್ಳಿ ಓದಿ, ಮಕ್ಕಳೆ ಮುಂತದ್ದು ಹೇಗಿದೆ ಎಂದು ಎಲ್ಲರೂ ನೋಡಿ. ಅಪ್ಪಣೆ ಆದ್ರೆ ಪ್ರಭುಗಳು ಸ್ವಲ್ಪ ವಿಶ್ರಮಿಸಿಕೊಂಡ ಮೇಲೆ ಓದಿ ಹೇಳ್ತೇನೆ. ನಾಚ್ಕೊಳ್ಬೇಡಿ ಕರ್ಣಿಕ್ರೆ, ಓದಿ. ಸ್ವಸ್ತಿ ಶ್ರೀಮನ್ ಮಹೀಸೂರ ನಾಡರಸರು ಪ್ರಭು ರಣಧೀರ ಕಂಠೀರವ ನರಸರಾಜ ಒಡೆಯರ ಅಡಿಯಾಳು ಕಾಕನ ಕೋಟೆ ಕುರುಬರ ಹಾಡಿಯ ಕಾಕ ಇನ್ನೊಂದು ಹೆಸರು ಕಾಚ ಮಾಡುವ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅದಾಗಿ ಈಗ 8 ದಿವಸದ ಹಿಂದೆ ಮಹಾಸ್ವಾಮಿಯವರು ಇಲ್ಲಿಗೆ ಆಗಮಿಸಿ ನಮಗೂ ನಮ್ಮ ಹೆಗ್ಗಡೆಗಳಿಗೂ ಉಂಟಾಗಿರುವ ವಿವಾದವನ್ನು ಪರಿಹರಿಸಬೇಕೆಂದು ಬೇಡಿ ಒಬ್ಬ ಮನುಷ್ಯನನ್ನ ಕಳುಹಿಸಿಕೊಟ್ಟಿದ್ದೆ. ಈಚೆಗೆ ಈ ವಿವಾದ ನಮ್ಮ ಎರಡೂ ಪಕ್ಷದವರಿಗೂ ಸಮ್ಮತವಾಗುವಂತೆ ನಮ್ಮ ನಮ್ಮಲ್ಲೇ ಇತ್ಯರ್ಥ ಆಗಿದೆ. ಮಹಾಸ್ವಾಮಿಗಳು ಈ ಬಗೆಯಾಗಿ ಇಲ್ಲಿಗೆ ಬರ ಕೆಲಸವಿಲ್ಲ, ಬರಬೇಕೆಂದು ಬೇಡಿ ಬಳಿಯಟ್ಟಿದ್ದನ್ನು ಮನ್ನಿಸಿ ಅಡಿಯಾಳನ್ನು ಉದ್ಧಾರ ಮಾಡಬೇಕು. ಪಾದ ಬೆಳೆಯಬೇಕಾದ ಕಾರಣ ಲೇಷವೂ ಇಲ್ಲವೆಂದು ಮತ್ತೆ ವಿನಯಪೂರ್ವಕವಾಗಿ ಭಿನ್ನವಿಸುತ್ತೇನೆ. ಇಂತಿ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅಚ್ಚಾ ನೀನು ಬರಬೇಡ ಅಂದ್ರು ನಾವು ಬಂದಾಗಾಯ್ತು ನೋಡು. ಬೇಡ ಅಂತ ಬರೀ ಅಂದಿಲ್ಲ. ಈ ಕರ್ಣಿಕರು ಎಂತದ ಔಟ ಮಾಡಿದ್ದಾರೆ? ಏನ್ ಕರ್ಣಿಕ್ರೆ, ಅವನೊಂದು ಹೇಳಿದ್ರೆ ತಾವೊಂದು ಬರೆದ್ರು? ಮಹಾಸ್ವಾಮಿ ಏನೋ ಒಂದೆರಡು ಮಾತು ಬೇರೆ ಬರದೆ ನಿಜ. ಹೆಗ್ಡೆ ಕಾಕನ ಜಗಳಕ್ಕೆ ಅರಸರು ಯಾಕೆ ಇಷ್ಟು ದೂರ ಬರಬೇಕು ಅಂತ ಹಾಗೆ ಬರದೆ. ಒಡೆಯ ಕರ್ಣಿಕರು ನಿನ್ನೆ ಕಳುವ ಮುಂದೆ ಓಲೆ ಓದಿ ಹೇಳಿದಾಗ ಅರಸರು ಬಂದೇ ಬರಬೇಕು, ಬರ್ದಿದ್ರಾಗೋಲ್ಲ ಅಂತ ಬರ್ದೀವ್ನಿ ಅಂತ ಓದಿದ್ರೆ ಹಾಗ ಓದಿದ್ರೇನು? ಹೌದು ಒಡೆಯ, ಒಂದಿರ್ತಾ ಒಂದೋದನ್ನ ಕರ್ಣಿಕರಿಗೆ ಹೇಳ್ಕೊಡ್ಬೇಕೆ. ಮಹಾಸ್ವಾಮಿ 3 ದಿನಕ್ಕೆ ಎಂತಿದ್ರು ನಾವು ಪಾಳ್ಯಕ್ಕೆ ಹೋಗೋದು ಅಂತ ಇತ್ತು. ಇಲ್ಲಿ ಸಿಕ್ಕಿ ನರಳಿತ ಚಿಕ್ಕಯ್ಯ ಬೇರೆ ಸೆರೆಯಾಗಿರ್ಬೇಕಾದ್ರೆ ಬಿಡಿಸ್ಕೊಂಡು ಹೋಗಿ ಆಮೇಲೆ ಮಾತಾಡೋಣ ಅನ್ನೋದಕ್ಕಾಗಿ ಹೀಗೆ ಮಾಡಿದ್ದುಂಟು ಮಹಾಸ್ವಾಮಿ. ಹೆಗ್ಗಡೆಗಳ ಮನೆ ಉಳಿಸೋದಕ್ಕೆ ಒಂದು ಸುಳ್ಳು ಹೇಳದ ಹಾಗೆ ನಾನು ಸತ್ಯದ ವ್ರತ ಹಿಡಿದಿರೋದೇನು ಮಹಾಸ್ವಾಮಿ? ನನಗೆ ಅನ್ನ ಬಟ್ಟೆ ಇಟ್ಟವರು ಬದುಕಲಿ, ನಾನು ಸುಳ್ಳನಾದ್ರೆ ಆದೇ ಅಂದೆ. ಇಷ್ಟು ಮಹಾಸ್ವಾಮಿ ನಡೆದದ್ದು. ಕರ್ಣಿಕರು ದಿಟ್ಟುವಂತರು, ಈ ಪತ್ರದ ಮಾತು ನಾಕಾಣೆ. ಇಲ್ಲಿ ನನ್ನ ಇವರನ್ನ ಸೆರೆ ತಂದಾಗ ನೀವೇನಾರ ಓಡಿ ಹೋದ್ರೆ ಹೆಗ್ಗಡೆ ಮಗನ್ನ ಕೊಂದು ಬಿಡ್ತೀವಿ ಅಂದ್ರು. ನೀವು ಓಡಿ ಹೋಗಿ ಬದುಕ
ಸುಳ್ಳಲ್ಲ ಅರಸರ ಹಿಂದೆ ಕಾವಲಾದವರು ನೀವು ಬರೇ ಸತ್ಯವಂತರಾದೀರಿ ನಾಯಕರೇ. ಜೋಕೆ ಕಷ್ಟ ಕಾಲದಲ್ಲಿ ಒಂದಲ್ಲ ಹತ್ತು ಸುಳ್ಳು ಹೇಳಿ ಅವರನ್ನ ರಕ್ಷಿಸಿಕೊಳ್ಳಿ. ಹೋಗು, ಅದನ್ನ ಅವ್ರ ಕಾಲಿಗಿಟ್ಟು ಬಾ. ಮಹಾಸ್ವಾಮಿ, ನೀವು ಬಂದದ್ದು ದೇವ್ರು ಬಂದಂಗ ಆತು. ಬಂದಾರು ನಾವೊಂದು ವಾರದಿಂದ ಹಣ್ಣು ಹೂವು ಇಟ್ಟಿದ್ವಿ, ಬರ್ಲಿಲ್ಲ. ಹಿಂದೆ ಬರೋದು ತಿಳಿಲ್ಲ. ಹಿಂಗೆ ಬರುಗೈಯಾಗಿದ್ದೀವಿ. ಹೂವಿಲ್ಲ, ಹಣ್ಣಿಲ್ಲ. ಹಾ, ಏನೋ ಮಲೆ ಇತ್ಮ. ಇದೊಂದು ನಂದು ಅಂತ ಅದೇ, ಇದನ್ನ ಒಪ್ಪಿಸ್ಕೋಬೇಕು. ಯಾಕೆ ಅರಸರ ಕಾಲ ಹಿಡಿಯೋಕೆ ಒಲ್ಲಿ ಒಲ್ಲಿ ಇತಿ? ಅರಸರ ಕಾಲಲ್ಲ, ಹೆಗ್ಡೆ ಮಕ್ಕನ ಕಾಲ ಹಿಡಿ. ಏನು ಯಾವ್ದು ದೊಡ್ಡ ಮಾತು? ಕೂಡಲ್ಲಿ ಹಿಡಿದು ನಾವೊಲ್ಲಿ ಅಪ್ಪಾಜಿ. ತಡೆ, ಆತರ ಪಡ್ಬೇಡ, ಸ್ವಲ್ಪ ತಾಳ್ಮೆ ಇರಲಿ. ನಾವು ಬೆಳಗಾಗ ಇತ್ತ ಬರುವಾಗ ಇವರಲ್ಲಿ ಕೂತಿದ್ರು. ಈ ಹೆಣ್ಣು ಈ ಹೆಗ್ಡೆ ಮಗನನ್ನ ಮದುವೆ ಆಗೋಕ್ಕೆ ಒಪ್ತಾಳಂತ ಕಾಣ್ತದೆ. ಈ ಮದುವೆ ಆಗೋದಾದ್ರೆ ನನಗೂ ಬಹಳ ಸಂತೋಷವೇ. ಇದು ನಿಮಗಿಷ್ಟವೇ ಹೆಗ್ಡೆಗಳೇ? ಕುಲದವರು ಒಪ್ಪಬೇಕೆ? ಏನ್ ಕರ್ಣಿಕ್ರೆ, ಇಂಥ ಸಂಬಂಧ ಹಿಂದೆ ಆದದ್ದು ಉಂಟು. ಇಬ್ಬರದು ಒಂದೇ ಕುಲ. ಇವರು ಊರುಗಳಲ್ಲಿದ್ದು ಅವರು ಕಾಡುಗಳಲ್ಲಿದ್ದು ಬೇರೆ ಬೇರೆ ಅನ್ನೋ ಹಂಗೆ ನಡ್ಕೊಳ್ತಾರೆ. ಮಹಾಪ್ರಭುಗಳು ಆಗಬೇಕು ಅಂದ್ರೆ ಸಂಬಂಧ ಆಗಬಹುದು. ಏನಂತೀಯ ಅಕ್ಕಾಚ? ನಾ ಬೇರೆ ಏನು ಕೊಡಲ್ಲ ಮಹಾಸ್ವಾಮಿಗೆ. ನೀನು ಒಂದು ಕಾಲದಲ್ಲಿ ನಮಗೆ ಜೀವ ಕೊಟ್ಟದ್ ಸಾಕು, ಇನ್ನೇನು ಬೇಡ. ಈ ಹೆಣ್ಮಗಳು ನನ್ನ ಮಗಳಿದ್ದ ಹಾಗೆ, ಇವಳನ್ನ ಹೆಗಡೆ ಮಗನಿಗೆ ಕೊಟ್ಟು ಮದುವೆ ಮಾಡೋಣ. ಇದರಿಂದ ನಿಮ್ಮ ನಿಮ್ಮ ವಿವಾದವೂ ತೀರಿತು. ಅಪ್ಪಣೆ ನನ್ ನೋಡಿಯ ಮೊಲ್ಲೆ. ಎಲ್ಲರನ್ನೂ ಕೇಳಿ ಆಯ್ತು, ಹುಡುಗನ್ನ ಹುಡುಗಿನ ಕೇಳಿದ್ವಿ. ಏನವ ಮೊಲ್ಲೆ, ನೀನು ಇವನನ್ನ ಮದುವೆ ಆದೀಯ? ನೋಡು ಸಿಂಗ, ಹೆಣ್ಣೆಲ್ಲ ಹಾಗೆ ಹಾಗೆ ನಿಂತು ಬಿಟ್ರೆ ಮದುವೆ ಆಗ್ತೇನೆ ಅಂತ ಅರ್ಥ. ಮಹಾಸ್ವಾಮಿಯವರ ಅನುಭವಕ್ಕೆ ತಿಳಿಯದ ವಿಚಾರವೇ. ಏನು ಎಲ್ಲರೆದ್ರಿಗೂ ನಮ್ಮ ಮಾನ ತೆಗಿತೀಯ? ತಾವು ಈ ಹೆಣ್ಣನ್ನ ಮದುವೆ ಆಗ್ತೀರೋ? ಅಪ್ಪಣೆ ಮಹಾಸ್ವಾಮಿ. ಏನು ನೀವ್ಯಾರು ಅಂತ ಆಗ ಕೇಳ್ದಾಗೆ ಈಗ ಕೇಳೋದಿಲ್ವಲ್ಲ? ಹೊರಸರು ಅಂದಿದ್ರೆ ಆವಾಗ್ಲೂ ಕೇಳ್ತಾ ಇರ್ಲಿಲ್ಲ. ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹೆಗ್ಡೆ ಮಕ್ಕಳು. ಹೆಗ್ಡೆಗಳೇ, ಇವತ್ತು ಈ ಮದುವೆ ಇಲ್ಲಿ ನಡೀಲಿ, ನಾಳೆ ನಿಮ್ಮೂರಲ್ಲಿ ಹೋಗಿ ವಿಜೃಂಭಣೆಯಿಂದ ನಡೆಸಿ. ಈಗ ಹಾಡಿಗೆ ಹೋಗೋಣ, ಬನ್ನಿ. ಎಲ್ಲೋರ ಧೀರ ಎಲ್ಲೋ ಕಂಠೀರವ, ಎಲ್ಲೂ ನರಸ ರಾಜ ಹಗೆಗಳಿಗೆ ಭೈರವ, ಎಲ್ಲೂ ಮೈಸೂರಡೆಯ ಎಲ್ಲೂ ನಮ್ಮರಸ. ಆಳಿ ಬಾಳಿ ನೂರೊಂದು ವರ್ಷ ಬಹುಕಾಲ ಆಡಲಿ ನಮ್ಮ ನಾಡೊಡೆಯ. ಹ, ಇನ್ನು ಮೇಲೆ ಈ ಹಾಡಿಗಳ ಸೀಮೆಯನ್ನ ನಮ್ಮ ಸ್ವಂತದ್ದು ಅಂತ ಇಟ್ಕೊಳ್ತೇವೆ. ಇಲ್ಲಿಗೆ ನಮ್ಮ ಕಾಚ ಕಾಕನಾಗಿರ್ಲಿ. ನನಗೆ ಕಾಕ್ತನ ಬ್ಯಾಡ, ಇವರೆಲ್ಲ ನನ್ನ ಕಾಕ ಕಾಕ ಅಂದ್ರು. ನಾ ಕಾಕ ಅಲ್ಲ, ಬೇರೆ ಅದಾನೆ ಹೇಳಿ. ದಿಕ್ಕಿಲ್ರಿ ಮಂದಿಗೆ, ನೀವೇ ಕಾಕನಾಗಿರ್ಬೇಕು. ನಾ ಕಾಕನಾಗಿರ್ಲ ಇವ್ರನ್ನ ಏನ್ ಕಾಸ್ಕೊಂಡೇನು? ನೀವು ಕಾಕನಾಗಿರ್ಬೇಕು. ಹಾಗಾದ್ರೆ ಈ ಸೀಮೆಯನ್ನ ನಿನ್ನ ಮಗಳಿಗೆ ಉಂಬಳಿ ಹಾಕಿ ಕೊಡ್ತೇವೆ. ಇಲ್ಲಿಗೆ ಇವಳ ಗಂಡ ಹೆಗ್ಗಡೆ ಆಗಿರ್ಲಿ, ಇವಳು ಹೆಗ್ಗಡ್ತಿ. ಇನ್ಮೇಲೆ ಇವರ ಕಂದಾಯ ಸಂದಾಯವನ್ನ ನಾವೇ ನೋಡ್ಕೊಳ್ಳತಕ್ಕವರು. ತಿಳೀತೆ ಹೆಗ್ಗಡೆಗಳೇ? ತಿಳೀತು ಮಹಾಸ್ವಾಮಿ. ಕರ್ಣಿಕ್ರೆ ತಿಳ್ಕೊಳ್ಳಿ. ತಿಳಿದ ಹೆಗ್ಗಡೆಗಳೇ, ಇನ್ಮೇಲೆ ಈ ಪ್ರಾಂತವನ್ನ ಕಾಕನ ಕೋಟೆ ಎಂದು ಕರೆಯತಕ್ಕದ್ದು. ಆ ಹೆಗ್ಗಡೆಗಳ ಪಾಳಿ ಇರುವ ಕಡೆ ಒಂದು ಕೋಟೆ ಕಟ್ಟಿಸ್ಬೇಕು ಕಾಚ. ನನ್ ನೋಡಿಯ, ದಣಿಗಳು ಕಾಕನಾಗಿರ್ಲಾಗಿ ಕೋಟೆ ಯಾಕಬೇಕು? ಅಲ್ದಿರಾ ಹಿರಿಯರು ಹೇಳಿದ್ದಾರೆ, ಕಾಡು ನಾಡಾಗ್ಬೇಡ, ನಾಡು ಬಯಲಾಗ್ಬೇಡ ಅಂತ. ಕಾಡ್ದೇವ್ರು ಒಳಗಿರೋ ಮಂದಿ ಊರ್ ಕಟ್ತೀನಿ ಅಂತ ಅನ್ಬಾರ್ದಂತೆ. ಹಾಗೇನು ಏನ್ ಗೌಡನ? ಹೌದು ನಂದು ಯಾರು, ಈಗ ನಮ್ಮ ಹೈಟ್ಲು ಕಾಡ್ನ ಕರೀತಿದ್ರೆ ಹರಿದಾರಿಲಿರೋ ಆನೆ ಕಂಪು ಮೂಗಿ ಸಿಗ್ತದೆ, ತರ್ಗಿನೊಳಗೆ ತೆಕ್ಕೆ ಬಿದ್ದಿರೋ ಸರ್ಪ ಕಣ್ಣೀರ್ ಕಾಣ್ತದೆ, ಜಿಂಕೆ ಹಿಂದೆ ನಡೆಯೋ ಹುಲಿ ಹೆಜ್ಜೆ ಸಪ್ಲ
ಕೊಂಬಿನ ದೂರದಲ್ಲಿ ಕಿವಿ ಕೇಳ್ತದೆ. ಕಾಡಿನಾಗೆ ಜೇನು ಹುಡುಕ್ತಾ ಹೋಗ್ತಾ ಇದ್ರೆ ನೊಣ ಬಂದು ದಾರಿ ತೋರ್ತದೆ. ಯಾ ಊರ್ ಕಟ್ಟಿ ನಿಂತೀವಿ, ಇದೊಂದು ಆಗಲ್ಲ ನಂದು. ಯಾವ ಸಿಂಗ ಕೇಳಿದ್ಯಾ ಈ ವಿಚಿತ್ರವನ್ನ? ಕೇಳಿದೆ ಮಹಾಪ್ರಭು. ಕಾಡಿನಲ್ಲೇ ಬದುಕ್ತೀವಿ ಅನ್ನೋರ್ಗೆ ಇದು ಇಲ್ಲದೆ ಇದ್ರೆ ಬದುಕೋ ಸಾಧ್ಯವೇ? ಗೋಡೆಲ್ ಮಾಡಿದ ಕೋಟೆ ಎಷ್ಟು ದಿನ ತರದಾತು ನನ್ ನೋಡಿಯ. ಈ ಕಾಡಿಗೆ ಕೋಟೆ ನಮ್ ದಣಿ ಹೆಸರು. ಸಿಂಗ ಇವ್ರ ಮಾತು ಸ್ವಲ್ಪ ನಮ್ಮ ಕಬ್ಬದ ಏನ ಮಾತಿನ ಹಾಗಿದೆ ಅಲ್ವೇ? ಹೌದು ಮಹಾಸ್ವಾಮಿ, ಇವನು ಅದೇ ಜಾತಿ ಮನುಷ್ಯ. ಅವ್ರ ಹತ್ರ ಹೋಗ್ತಾಲು ಬರ್ತಾಲು ಇದ್ದ. ಇಂಥವ್ರ ಮಾತೆಲ್ಲ ಒಂದೇ ರೀತಿ. ಒಂದೇ ರೀತಿ ಅಂದ್ರೆ ಕೇಳೋ ಹೊತ್ತಿಗೆ ಚೆನ್ನಾಗಿರುತ್ತೆ, ಮೂರ್ ಪಾಲು ನಿಜವಲ್ಲ. ಅಷ್ಟೇ ಅಂತೀಯ? ಅಷ್ಟೇ ಮಹಾಪ್ರಭು. ರಟ್ಟೇರ್ ಬಲ ಇದನು ರಾಮನಾಮ ಹೇಳಿ ಜಟ್ಟಿ ಆಗ್ತಾನೆ ಪ್ರಭುವೇ. ಅದು ನಿಜವೇ, ಆದ್ರೆ ಇವ್ರು ಹೇಳಿದ್ದು ಬೇರೆ ಅಂತ ಕಾಣ್ತದೆ. ಒಳ್ಳೇದು ಕಾಚ, ನೀನ್ ಇಷ್ಟದಂತೆ ಆಗ್ಲಿ. ಅಪ್ಪಣೆ ನೋಡಿಯ ಬಣ್ಣ ಅದೇ ಪುಲಿಯೋ ಅದೇ ಮಚ್ಚಿ.